वर्ग के बच्चों, मेरे साथ रहे के नमक आराम काम करते हैं क्या? मेरे बारे में पुलिस को इन्फॉर्मेशन देता है क्या? ऐसा काम फिर कभी नहीं करेगा साहब, हमको माफ कर दो साहब, हमको माफ कर दो। इकरामुल्ला खान, मणिवर्णन, वेंकय रेड्डी, शिवकुमार, विक्रम सिंह, फॉलो मी। सब ठीक है। इसमें किस किस को क्या क्या देना है लिखा है जी साहब। कौन है तुम्हारा दोस्त? आप मुझे इधर क्यों लाए हो? प्रधानमंत्री ईरान के साथ किया हुआ सीक्रेट एग्रीमेंट क्या है? मैं नहीं बोलूंगा। इस सीक्रेट एग्रीमेंट के बारे में आप मुझे कंप्लीट डिटेल्स बताएगा तो आपको 1 करोड़ अमेरिकन डॉलर दूंगा। सोच लो, ये हमारा टॉप सीक्रेट है, पैसे देके मुझे खरीद नहीं सकते। अच्छा, 2 करोड़ दूंगा। तुम हमारे साथ रहने का विषय गुप्त रहेगा। क्यों? आप बहुत ब्रिलियंट, कोई प्रॉब्लम हो उसे आसान से सॉल्व कर दो। यू आर ए जीनियस एंड ए गुड एडमिनिस्ट्रेटर। आप जैसे देशद्रोहियों के साथ संबंध नहीं चाहिए। नो, मुझे समझदार होने का मुझे पसंद नहीं। सेक्रेटरी की हत्या से हमें बहुत दुख हुआ है। यह हमारे सरकार के लिए इज्जत का सवाल है। पार्लियामेंट में अपोजिशन को उत्तर देना बहुत मुश्किल है। सी हियर, here is a terrorist hit list for assassination. इसमें पहला नाम है कर्नाटक का मंत्री वाईवी सुब्रमण्यम। मंत्री जी, सिद्धरामय्या का कल कर्नाटक जाने का प्रोग्राम है, इसीलिए हम लोग किसी हालत से उस प्रोग्राम को कैंसिल करना चाहिए। प्रोग्राम कैंसिल मत कीजिए, इससे ऐसा अर्थ आता है कि टेररिस्ट के सामने सरकार झुक रही है, ये उचित नहीं है। उन मंत्रियों को उचित सिक्योरिटी देना चाहिए। वी मस्ट ब्रेक द स्ट्रेंथ ऑफ टेररिस्ट। टॉक टू कर्नाटका पुलिस, दे हैव प्रूव्ड टू बी अ टफ लॉट, वेरी इंटेलिजेंट एंड डिपेंडेबल टू। ರಾಜಕೀಯ ಅಂದಮೇಲೆ ಇವ್ರನ್ನ ಕಂಡ್ರೆ ಅವ್ರಿಗಾಗೋಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗೋಲ್ಲ, ರಗಳೆ ಜಗಳ ರಾಧ ಅಂತ ಇದ್ದಿದ್ದೆ. ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡು ರಾಜೀನಾಮೆ ಕೊಡ್ತೀರಿ? ಡೋಂಟ್ ವರಿ, ನಾನಿದ್ದೀನಿ, ಇವತ್ತೇ ಸಿ ಎಂ ಅವ್ರ ಹತ್ರ ಮಾತಾಡ್ತೀನಿ. ಹಾಂ, ಓಕೆ,
ಸರ್ ಯಾಕೆ ಒಂಥರ ಇದ್ದೀರಿ ಎನಿ ಪ್ರಾಬ್ಲಮ್ ಹೊಸ ಪ್ರಾಬ್ಲಮ್ ಶುರುವಾಗಿದೆ ಹಾಗಂದ್ರೆ ಏನ್ರಿ ಡೆಲ್ಲಿಯಿಂದ ಕಮಿಷನರ್ ಫೋನ್ ಮಾಡಿದ್ರು ಟೆರರಿಸ್ಟ್ಸ್ ಪಿಎಂ ಚೀಫ್ ಸೆಕ್ರೆಟರಿನ ಕಿಡ್ನಾಪ್ ಮಾಡಿ ಕಿಲ್ ಮಾಡಿದ್ದಾರೆ ಅಂತ ಸರ್ ಅವರ ಏಟ್ಲಿಸ್ಟ್ನಲ್ಲಿ ಕರ್ನಾಟಕದ ಮಿನಿಸ್ಟರ್ ವೈ ವಿ ಸುಬ್ರಹ್ಮಣ್ಯರ ಹೆಸರು ಇದೆ ಆ ಗ್ಯಾಂಗ್ ಈಗ ಕರ್ನಾಟಕಕ್ಕೆ ಎಂಟ್ರಿ ಆಗಿದೆ ಸರ್ ಅಂದ್ರೆ ಎಲ್ಲ ರಾಜ್ಯಗಳ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಂತ ತಿಳ್ಕೊಂಡಿದಾರ ಬರ್ಲಿ ನೋಡಿ ಮೊದಲು ಮಿನಿಸ್ಟರ್ ಸುಬ್ರಹ್ಮಣ್ಯ ಅವರಿಗೆ ಸೆಕ್ಯೂರಿಟಿ ಕೊಡಿ ಅವರು ವಾಪಸ್ ಹೋಗೋವರೆಗೂ ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಬಿಗಿಯಾದಂತ ಬಂದೋಬಸ್ತ್ ಮಾಡಿ ಲೋಕಲ್ ರೌಡಿಗಳನ್ನ ರೌಂಡ್ ಅಪ್ ಮಾಡಿ ಯಾರ ಮೇಲಾದರೂ ಅನುಮಾನ ಬಂದ್ರೆ ಹಿಡಿದು ಲಾಕಪ್ಪಲ್ಲಿ ಹಾಕಿ ಆ ರಣ್ಣನ ಮಕ್ಕಳಿಗೆ ಕರ್ನಾಟಕ ಪೊಲೀಸ್ ಏನು ಅನ್ನೋದನ್ನ ತೋರಿಸೋಣ ಎಸ್ ಸರ್ ಈ ದೇಶ ನಾಳ್ತಿರೋ ಭ್ರಷ್ಟನ ಬಲಿ ಹಾಕಿ ಕೋಟಿಗಟ್ಟಲೆ ಹಣನ ಲೂಟಿ ಮಾಡಿ ಒಬ್ಬಿ ಮರಿತಿರೋ ಹಂದಿಗಳನ್ನ ಚಿಂದಿ ಮಾಡಿ ಇಡೀ ದೇಶನೇ ನಾವು ಹಿಡಿತೀವಿ ನಮ್ಮ ಕಮಾಂಡರ್ ನಮ್ಮ ದೇಶದ ಪ್ರೆಸಿಡೆಂಟ್ ಆಗ್ತಾರೆ ಈ ಕಾರ್ಯ ಸಾಧನೆ ಮಾಡೋದಕ್ಕೆ ನಮ್ಮ ಪ್ರಾಣನೇ ಪಣವಾಗಿಟ್ಟು ಹೋರಾಡಬೇಕು ಇದೇ ನಮ್ಮ ಘೋಷಣೆ ಇದೇ ನಮ್ಮ ಮಂತ್ರ ಮಾಡು ಇಲ್ಲ ಮಡಿ ಕಮಾಂಡರ್ ನಮಗೊಂದು ಹಿಟ್ ಲಿಸ್ಟ್ ಕಳಿಸಿದ್ದಾರೆ ಅದರಲ್ಲಿ ಮೊದಲನೇ ಹೆಸರು ಸೆಂಟ್ರಲ್ನಲ್ಲಿ ವಾರ್ತಾ ಇಲಾಖೆ ಮಂತ್ರಿ ಆಗಿರೋ ಕರ್ನಾಟಕದ ವೈ ವಿ ಸುಬ್ರಹ್ಮಣ್ಯ ಈ ಸೂಳೆ ಮಗ ಮಂತ್ರಿ ಆದ್ಮೇಲೆ ಇಡೀ ವಾರ್ತಾ ಇಲಾಖೆನ ಲಂಚದ ಪ್ರಪಂಚ ಮಾಡಿ ಲೂಟಿ ಹೊಡೆದಿರೋ 15 ಕೋಟಿನ ಸ್ವಿಸ್ ಬ್ಯಾಂಕ್ ಬೇನಾಮಿ ಹೆಸರಲ್ಲಿ ಈ ಸಿಟಿ ಸುತ್ತ ಇರೋ 125 ಎಕರೆ ಜಮೀನ ನುಂಗ್ ಹಾಕಿದಾನೆ ಇವನ್ ಹೆಂಡತಿ ಮಕ್ಕಳು ಮಾವ ಮಾವ ಮೈದುನರಿಗೆಲ್ಲ ಗ್ಯಾಸ್ ಏಜೆನ್ಸಿ ಪೆಟ್ರೋಲ್ ಬಂಕ್ ಎಲ್ಲ ಮಾಡ್ಕೊಟ್ಟಿದ್ದಾನೆ ಇವನ್ ಯಾವ ಕಾನೂನಿಗೂ ಸಿಕ್ಕಾಕೊಳ್ಳೋದಿಲ್ಲ ಸಿಕ್ಕಿದ್ರು ಯಾವ ಶಿಕ್ಷೆನೂ ಆಗೋದಿಲ್ಲ ಇವನಿಗೆ ಶಿಕ್ಷೆ ಕೊಡಬೇಕಾದ್ರೆ ಇದೊಂದೇ ಜನ ಇವನಿಗೆ ವೋಟ್ ಹಾಕಿರೋದು ದೇಶ ಸೇವೆ ಮಾಡಲಿ ಅಂತ ಆದ್ರೆ ಸೀಟಿಗೆ ಬಂದ ಮೇಲೆ ಇವನು ಮಾಡ್ತಿರೋ ಸೇವೆ ಯಾವ್ದು ಗೊತ್ತಾ ತಿರುಪ್ತಿಗೋಗಿ ತಲೆ ಬೋಳ್ಸೋದು ಮಾರಮ್ಮನಗುಡಿಲಿ ಗಂಟೆ ಕಟ್ಟೋದು ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಅವನು ಮಾರಮ್ಮನಗುಡಿಗೆ ಪೂಜೆಗಂತ ಬರ್ತಾನೆ ಆ ಮುಟ್ಟಾಳ್ ನನ್ನ ಮಗನ್ನ ಅದೇ ಮಾರಮ್ಮನ ಮುಂದೆ ಕುರಿಯನ್ ಕತ್ತಲ್ದಂಗೆ ಕಟ್ಟು ಸಾಕು ಇದಕ್ಕೆ ಜಾಸ್ತಿ ಜನ ಬೇಕಾಗಿಲ್ಲ ಓನ್ಲಿ ಏ ಗ್ರೂಪ್ ಅಕಸ್ಮಾತ್ ಪೊಲೀಸ್ಗೆ ಏನಾದ್ರು ಸಿಕ್ಕಾಕೊಂಡ್ರೆ ಗೊತ್ತಲ್ಲ ಎಸ್ ಬಸ್ ಎಲ್ಲ ಬಂದು ತುಂಬಾ ಹೊತ್ತಾಯ್ತಾ ಆಯ್ತಾಯ್ತು ತಗೊಳಪ್ಪ ಓ ನಮ್ಮೂರು ಅಂದ್ರೆ ನಮ್ಮೂರಪ್ಪ ಈ ದಿನ ನಿಮ್ಮನ್ ನೋಡಿದ್ದು ಇವತ್ತೇ ಎಲೆಕ್ಷನ್ ಅಲ್ಲಿ ಗೆದ್ದಷ್ಟು ಸಂತೋಷ ಆಗೋಯ್ತು ಎಲ್ಲಾ ಚೆಂದಾಗಿದ್ದೀರಾ ಏನುಮ್ಮ ನೀನು MLA ಆದ್ಮೇಲೆ ನೀನ್ ಹಳೆ ಮಾಂಸದ ಕಸಬ್ನೆಲ್ಲ ಬುಟ್ಟು ಬುಟ್ಟಿಯೋ ಇನ್ನು ಇಟ್ಕೊಂಡಿದ್ಯೋ ಹೆಂಗ್ ಬಿಡಕಾಯ್ತದೆ ಅದ್ರಿಂದ ತಾನೇ ನಾನು MLA ಆಗಿದ್ದು ಅದನ್ನ ನಿಮ್ಮನ್ನ ಮರ್ತ್ರೆ ಶಿವ ಮೆಚ್ತಾನ ಏನ್ ಗಂಗಪ್ಪ ನಿನ್ ಕ್ಷೇತ್ರದಾಗೆ ಮಳೆ ಬೆಳೆ ಹೆಂಗೈತಪ್ಪ ಸ್ವಾಮಿ ಈ ಸಾರಿ ಮಳೆನೆ ಬೀಳ್ದೆ ಬೆಳೆ ಎಲ್ಲ ನಾಶ ಆಗಿ ರೈತರು ಬ್ಯಾಂಕ್ ಸಾಲ ತೀರ್ಸಕ್ಕಾಗ್ದೆ ಈಶಾ ಪಾಲಿಡಲ್ ಕುಡ್ದು ಸಾಯ್ತಾವ್ರೆ ಈ ವಿಷಯ ಅಸೆಂಬ್ಲಿ ದೊಡ್ಡದಾಗ ನಡೀತಾವೆ ಕುರಿ ಕೊಬ್ಬದಷ್ಟು ಕುರುಬನ್ಗೆಲ್ದ ಲಾಭ ಸಾಯ್ಲಿ ಬಿಡು ಹಣ ತಕೊಂಡ್ ಮಕ್ಕಳಿಗೆ ಏನೇನ್ ರೋಗ ತಗಲಿರ್ತದ ಏನು ಅದಕ್ಕೆ ಏನಪ್ಪ ಹೇಳ್ಕೊಂಡು ಸಾಯ್ತಾವ್ರೆ ಅಷ್ಟೇ ಹಿಂಗಂದ್ಬಿಟ್ಟೆ ನೋಡಲೆ ರೈತರು ಸತ್ರೆ ನಮ್ಗೆ ಕಣ ಲಾಭ ರೈತರು ಸಾವಿಗೆ ಪರಿಹಾರ ಅಂತ ಸರ್ಕಾರದಿಂದ ಹಣ ವಸೂಲು ಮಾಡು ನೀವೊಂದಷ್ಟು ತಗೋ ನನಗೊಂದಷ್ಟು ಕೊಡು ಸತ್ತೋರ್ ಬಾಯಿ ಬಂದಷ್ಟು ಹಾಕು ಇದಕ್ಕಿಂತ ಇನ್ನೇನು ಬುದ್ಧೆ ಎಲ್ಲ ನಿಮ್ ಕೃಪೆ ಲೇ ದೊಡ್ಡ ಗಂಟೆಗೆ ಹೇಳಿದ್ನಲ್ಲ ಎಲ್ಲೋ ಗಂಟೆನ ತಂದಿದ್ದೀನಿ ಬುದ್ಧೆ ಏನೋ ಇದು ಇಷ್ಟುದ್ದಾಯ್ತೆ ಇದನ್ ಮಾಡ್ದವ್ರು ಬಹಳ ರಸಿಕ ಬುದೇ ಇದಕ್ಕೊಂದ್ ಸೈನ್ ಹಾಕ್ಬಿಟ್ರೆ ಪಾರ್ಟಿ ಆಫೀಸಲ್ಲಿ ದುಡ್ಡು ತಗೋತೀನಿ ಅದು ನಂಗೆ ಎಲ್ಲಿ ಬರ್ತದೋ ಅದು ಬರ ಆಗಿದ್ರೆ ನಾನು PM ಆಗ್ಬಿಟ್ಟಿದ್ದೆ PM ನಂದೇನಿದ್ರು ಇದಲ್ವೇಲ ಇದು ನಾ ಬರ್ತೀನಿಲ್ಲಪ್ಪ ಎಲ್ರಿಗೂ ರಾತ್ರಿಗೆ ತೀರ್ಥ ಪ್ರಸಾದ ನೈವೇದ್ಯ ಎಲ್ಲ ಬೇಕು ರಾತ್ರಿ ಬರ್ತೀನಿ ಚಿನ್ನ ಬಂಬು
ಮಿನಿಸ್ಟರ್ನ ಕಿಲ್ ಮಾಡೋದಕ್ಕೆ ಯಾರು ಹೇಳಿದ್ರು? ಗೊತ್ತಿಲ್ಲ. ಹೇಳೋ ಗೊತ್ತಿಲ್ಲ. ಹೇಳೋ ಹೇಳೋ ಅಂದ್ರೆ ಹೇಳೋ ಯಾರು ಹೇಳಿದ್ರು? ಯಾರು ಹೇಳಿದ್ರು? ಹೇಳೋ ಹೇಳೋ. ಆ ಟೆರರಿಸ್ಟ್ ಗುಂಪು ಯಾರು ಏನು ಅಂತ ಗೊತ್ತಾಯ್ತಾ? ಗೊತ್ತಾಗಷ್ಟರಲ್ಲೇ ಕೆಲವರು ಮಿಸ್ ಆದ್ರು. ಸಿಗ್ದವನೊಬ್ಬ ಸೈನೆಂಡ್ ನುಂಗಿ ಸತ್ ಹೋದ. ಶಿಟ್, ಮಿನಿಸ್ಟರ್ ಅಲ್ಲಿದ್ದಾರೆ. ಕಮ್ ಆನ್. ಸ್ವಾಮಿಯೇ ಶರಣಮಯ್ಯಪ್ಪ, ಅಮ್ಮ ಸರ್ಕಲ್ ಮಾರಮ್ಮ ನಿಂದಯದಿಂದ, ನನ್ನ ಕ್ಷೇತ್ರದ ಜನರ ಆಶೀರ್ವಾದದಿಂದ, ನಮ್ಮ ಕರ್ನಾಟಕ ಪೊಲೀಸು ಹೇಮಂತಪ್ಪ ಪ್ರಶಾಂತಪ್ಪನವರಿಂದ ನಾನಿವತ್ತು ಬಚಾವಾದ್ನಪ್ಪ. ಆ ಮುಂಡೆ ಮಕ್ಕಳು ಹಿಡಿದಿರೋ ಹಾದಿ ಸರಿಯಿಲ್ಲ ಅಂತ ನಾನು ಡೆಲ್ಲಿ ಪೊಲೀಸ್ ಕರೆಸಿ ಒಂದ್ಸಾರಿ ಏರೋಪ್ಲೇನ್ ಏನು ಅಂತ ತೋರಿಸಿದ್ನಪ್ಪ. ಅದನ್ನೇ ಹಾಗೆ ಮಾಡಿಕೊಂಡು ಮಾರಮ್ಮನ ಗುಡಿಗೆ ಗಂಟೆ ಕಟ್ಟೋಕ್ ಬಂದಿದ್ ನನ್ನನ್ನ ಮುಗಿಸೋದು ಪ್ರಯತ್ನ ಪಟ್ರಪ್ಪ. ಒಂದ್ಸಾರಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ನನಗೆ 1000 ವರ್ಷ ಬೇಡಪ್ಪ, 100ವೇ ಸಾಕು. ಇನ್ನು ಅವ್ರು ನನ್ನ ತಂಟೆಗೆ ಬರೋದಿಲ್ಲ ಅನ್ನೋದು ಖಾತ್ರಿ ಆಯ್ತಪ್ಪ. ನಾನೀಗ ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟ್ ಹತ್ರ ಮಾತಾಡಿ ನಿಮ್ ಬುದ್ಧಿ ಸಾಹಸಕ್ಕೆ ಮೆಚ್ಚು ಅಂತ ಪದಕ ಕೊಡಿಸ್ತೀನಿರಪ್ಪ. ಥ್ಯಾಂಕ್ಸು ಹೇಮಂತಪ್ಪ, ಪ್ರಶಾಂತಪ್ಪ, ಅಪ್ಪ ಕಮಿಷನ್ರಪ್ಪ, ನಾನಿನ್ ಬರ್ತೀನಿರಪ್ಪ. ನಾನು ಮನೇಲಿ ಮಾರಮ್ಮನ ಹೋಮ ಇಟ್ಕೊಂಡಿದ್ದೀನಪ್ಪ. ಅಲ್ಲಿ ನಮ್ಮ ಪಾರ್ಟಿಯವರೆಲ್ಲ ನನಗೋಸ್ಕರ ಕಾಯ್ತಾವ್ರೆ ಕಣ್ರಪ್ಪ. ನಾನು ಬರ್ತೀನಿ ಕಣ್ರಪ್ಪ. ನಮಸ್ಕಾರ ಕಣ್ರಪ್ಪ. ಇದೇನು ಸರ್ ನಮ್ಮ ದೌರ್ಭಾಗ್ಯ? ನಮ್ಮ ಪ್ರಾಣನ ಒತ್ತೆ ಇಟ್ಟು ಇಂಥವ್ರು ರಕ್ಷಣೆ ಕೊಟ್ಟು ಅವ್ರ ಪ್ರಾಣನ ಕಾಪಾಡ್ತೀವಿ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಇಂಥವ್ರು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಜನ ಕಾಯ್ತಾ ಇರ್ತಾರೆ. ಇದು ನಮ್ಮ ದೇಶದ ದೌರ್ಭಾಗ್ಯ ಸರ್. ಎಕ್ಸ್ಕ್ಯೂಸ್ ಮೀ ಆಫೀಸರ್, ಅರ್ಜೆಂಟ್ ಆಗಿ ಸಿಎಂ ನ ಮೀಟ್ ಮಾಡಬೇಕು. ನಾನು ಬರ್ತೀನಿ. ಓಕೆ ಸರ್. ನೀವು ಸ್ಟೇಷನ್ಗೆ ಹೋಗಿ, ನಾವು ಆಮೇಲೆ ಬರ್ತೀವಿ. ಓಕೆ ಸರ್. ಹಲೋ ಹಲೋ, ಹರಿಶ್ಚಂದ್ರ ಘಾಟ. ಯೋ, ಇದು ಸ್ಟೇಷನ್ ಅಯ್ಯಾ. ಹರಿಶ್ಚಂದ್ರ ಘಾಟ್ ಏನ್ರಿ? ಹರಿಶ್ಚಂದ್ರ ಘಾಟ್ ಅಲ್ಲ, ಬನ್ನೇರ್ ಘಟ್ಟ ಘಾಟ್. ಯೋ, ಇದು ಪೊಲೀಸ್ ಸ್ಟೇಷನ್ ಅಯ್ಯಾ. ರೈಲ್ವೆ ಸ್ಟೇಷನ್? ಯೋ, ಇದು ಪೊಲೀಸ್ ಸ್ಟೇಷನ್. ಹಲೋ ಅಮ್ಮ, ಇಲ್ಲಿ ಯಾವ ಲಾವಣ್ಯನು ಇಲ್ಲ, ಬ್ಯೂಟಿನು ಇಲ್ಲ, ಇದು ಪೊಲೀಸ್ ಸ್ಟೇಷನ್ ಅಮ್ಮ. ಹಲೋ, ಯೋ, ಇದು ಕಾರ್ಪೊರೇಷನ್ ಆಫೀಸ್ ಅಲ್ಲಯ್ಯ, ಪೊಲೀಸ್ ಸ್ಟೇಷನ್ ಅಯ್ಯಾ. ಈ ರಾಂಗ್ ನಂಬರ್ ಫೈಲ್ ಒಳಗೆ ಬಿಡೋದಿಲ್ಲ. ಎಲ್ಲೋದ ಈ ಒಂಟೊಂಡಿ ಮುನ್ಸ್ವಾಮಿ? ಮುನ್ಸ್ವಾಮಿ ಲೋ ಕತ್ತೆ ಹೊಸ್ತರಿಗೆ ಯಾರೇ ಇದು ಕುದುರೆ ಅಂತ ಕೂತಿದ್ರ ಕತ್ತೆ ಅಂತ ಕರೀತಿದ್ದಾರೆ? ಹೊರಗಡೆ ಸಾಹೇಬ್ರು ಸರ್. ನಮಸ್ಕಾರ ಸರ್, ಬಂದೆ ಸರ್. ಏನ್ ಸರ್ ನೋಡೋ, ಅದೇನು ಅಂತ? ಹಲೋ, ನಮಸ್ಕಾರ ಸರ್. ಸಾಹೇಬ್ರು. ಹಲೋ ಸರ್. ಏನೋ ಸೌಂಡೇ ಇಲ್ಲ. ಕಟಾವಟ ಇರ್ಬೇಕು, ಇಟ್ಬಿಡಿ, ಮಾತು ಬರುತ್ತೆ. ಹಲೋ, ನಾನು ಉಳ್ಳಾಗಡ್ಡಿ ಸರ್. ಉಳ್ಳಾಗಡ್ಡಿ ಅಲ್ರಿ, ಆಲೂಗಡ್ಡೆ ರೇಟಾ? ಇದು ರಂಗಪ್ಪನ ಮಂಡಿನ? ಇದು ರಂಗಪ್ಪನ ಮಂಡಿ ಅಲ್ಲ, ನನ್ನ ಮಂಡೆ. ಯೋ, ಇದು ಪೊಲೀಸ್ ಸ್ಟೇಷನ್, ಫೋನ್ ಕೇಳಿದ್ರೆ ಎಲ್ಲ ರಾಂಗ್ ನಂಬರ್. 20 ವರ್ಷದಿಂದ ನೋಡ್ತಾ ಇದ್ದೀನಿ, ನಿಮ್ಗೆ ಒಂದು ಒಳ್ಳೆ ಫೋನ್ ಕಾಲ್ ಬರಲಿಲ್ಲ, ನಂಗೆ ಒಂದು ಒಳ್ಳೆ ಕುದುರೆ ಸಿಗಲಿಲ್ಲ. ಸರ್ ಕುದುರೆನಾ ಸರ್? ಏಯ್, ಏನು ಇವತ್ತು ರೇಸ್ ನಂಬರ್ 5 ರಲ್ಲಿ 1 ಸರ್. ನನ್ನ ಮಗನೇ ಕಟ್ ಪ್ಯಾಕೆಟ್ ಮಾಡೋದಲ್ಲದೆ ಕುದುರೆ ನಂಬರ್ ಹೇಳ್ತೀಯಾ? ಕಟ್ ಪ್ಯಾಕೆಟ್ ಮಾಡೋದು ಟೊಕ್ಕ 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 ಆಡಕ್ಕೆ ಸರ್. ಗ್ಯಾರಂಟಿ ಏನು? ಶೂರ್ ಶಾಟ್ ಸರ್. ನನ್ನ ಮಗನೇ ಕುದುರೆ ಓಡಲಿಲ್ಲ ಅಂದ್ರೆ ಅದ್ರಲ್ಲ ನಿನ್ನ ಕೊಡ್ಬಿಡ್ತೀನಿ. ಆಯ್ತು, ಒಂದ್ ನಿಮಿಷ. ಓಕೆ ಓಕೆ, ಏನಂತ ಒಂದು ಕಟ್ ಪ್ಯಾಕೆಟ್ ಒಂದು ಒಳ್ಳೆ ಕುದುರೆ ನಂಬರ್ ಹಿಡಿದ್ರು ಸರ್. 10,000 ಇದ್ರೆ ಕೊಡಿ. 10, 20, 20, 40, 40, 80. ಮೈ ಫೇರ್ ಲೇಡಿ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್.
ಟೆರರಿಸ್ಟ್ ಆಕ್ಟಿವಿಟೀಸು ಕರ್ನಾಟಕಕ್ಕೆ ಬಂದಿರೋದು ತುಂಬಾ ಡೇಂಜರಸ್. ಅದನ್ನ ನೀವು ತಡಿಬೇಕು. ಅದಕ್ಕೆ ಅವರ ಜಾಲ ಉದ್ದೇಶ ಏನು ಅಂತ ನೀವು ಕಂಡುಹಿಡಿಬೇಕು. ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಇದರಲ್ಲಿದೆ. ಪ್ಲೀಸ್ ಟೇಕ್ ದಿಸ್. ಸರ್, ಒಂದು ಸ್ಮಾಲ್ ರಿಕ್ವೆಸ್ಟ್. ಏನದು? ಈ ಟೆರರಿಸ್ಟ್ ಜಾಲ ಪತ್ತೆ ಮಾಡೋ ವಿಷಯ ನಮ್ಮ ಮೂರು ಜನಕ್ಕೆ ಮಾತ್ರ ಗೊತ್ತಿರಬೇಕು. ಯಾಕೆ? ನಮ್ಮ ಡಿಪಾರ್ಟ್ಮೆಂಟಲ್ಲಿ ಲೂಪ್ ಹೋಲ್ಸು ತುಂಬ ಇದೆ. ಓಕೆ, ಒನ್ ಮೋರ್ ಥಿಂಗ್ ಆಫೀಸರ್, ನೀವು ಪೊಲೀಸ್ ಅನ್ನೋ ವಿಷಯ ಟೆರರಿಸ್ಟ್ಗೆ ಗೊತ್ತಾಗ್ಬಿಟ್ಟಿದೆ. ಆ ಗ್ಯಾಂಗ್ ಇನ್ನೂ ಇದೆ ಅನ್ನೋ ಶಂಕೆ ನಮಗೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಆ ವ್ಯೂಹನ ಪತ್ತೆ ಮಾಡೋಕೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಧೈರ್ಯವಂತ ಹಾಗೂ ಪ್ರಾಣಕ್ಕೆ ಹೆದರದಂತ ಸೂಟಬಲ್ ಪೊಲೀಸ್ ಆಫೀಸರ್ನ ಡೆಪ್ಯೂಟ್ ಮಾಡಿ. ಅವರ ಉದ್ದೇಶ ಏನಂತ ಪತ್ತೆ ಹಚ್ಚಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಹಲವಾರು ಭಾಷೆಗಳನ್ನು ಮಾತಾಡೋದ್ರಲ್ಲಿ ಚತುರ. ಬಾಂಬ್ ಬ್ಲಾಸ್ಟ್ ಎಕ್ಸ್ಪರ್ಟ್. ಬಾಂಬೆ ಥಿಯೇಟರ್ ಬ್ಲಾಸ್ಟ್ನಲ್ಲಿ ಇವನ ಕೈವಾಡ ಇದೆ. ಇವನ ಹೆಸರು ಪಿಂಕಿ, ಧನು, ಶೋಭಾ, ಲೂಸಿ, ಹಸೀನಾ ವಗರ ವಗರ ಇನ್ನೂ ಹಲವಾರು ಹೆಸರು. ಇವಳು ನಿಜವಾದ ಹೆಸರು ಯಾರೂ ಗೊತ್ತಿಲ್ಲ. ಹೈದರಾಬಾದ್ ಅಲ್ಲಿ ಇವಳ ಮೇಲೆ 25 ಕೇಸ್ ಇದೆ. 3 ಸಲ ಪೊಲೀಸ್ಗೆ ಮಣ್ಮುಗ್ಸಿ ತಪ್ಪಿಸ್ಕೊಂಡಿದ್ದ. ಶೂಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಇವಳ ಗುರಿ ಇದುವರೆಗೂ ತಪ್ಪಿಲ್ಲ. ಇವನು ಭರತ್. ಟೆರರಿಸ್ಟ್ಗಳ ಒಂದು ಬ್ಯಾಚ್ಗೆ ಇವನು ಲೀಡರ್. ಇವನ ಬ್ಯಾಚ್ನಲ್ಲಿ ಸುಮಾರು 250 ಜನ ಟೆರರಿಸ್ಟ್ ಇದ್ದಾರೆ. ನೀನ್ ನಂಬರ್ 1, ನೀನ್ ನಂಬರ್ 2. ನಿಮ್ಮಿಬ್ಬರಿಗೆ ಕೋಡು ಲಾರೆನ್ಸ್. ನೀವಿಬ್ರು ಉಪಾಯವಾಗಿ ಟೆರರಿಸ್ಟ್ ಲಿಂಕ್ ಇಟ್ಕೊಂಡು ಅವ್ರ ಗುಂಪಲ್ಲಿ ಸೇರ್ಕೋಬೇಕು. ಟೇಕ್ ದಿಸ್ ವಿತ್ ಯು. ಇದು ಟೆಲಿಕಮ್ಯುನಿಕೇಶನ್ ಕಿಟ್. ಒಂದು ನಮ್ಮ ಹತ್ರ ಇರುತ್ತೆ, ನೀವಲ್ಲಿ ಆನ್ ಮಾಡಿದ್ರೆ ನಮಗೆ ಬೀಪ್ಸ್ ಅನ್ನು ಕಳಿಸುತ್ತೆ. ಆಗಾಗ ಅವ್ರ ಆಕ್ಟಿವಿಟೀಸ್ ಎಲ್ಲ ತಿಳ್ಕೊಂಡು ಟೈಮ್ ಟು ಟೈಮ್ ನಮ್ಗೆ ಇನ್ಫಾರ್ಮ್ ಮಾಡಬೇಕು. ವೆಲ್ ಮೈ ಫ್ರೆಂಡ್ಸ್, ಇದು ಬರೀ ನಮ್ಮ ಡಿಪಾರ್ಟ್ಮೆಂಟ್ಗೆ ಮಾತ್ರ ಅಲ್ಲ, ನಮಗೆ ಜನ್ಮ ಕೊಟ್ಟ ಈ ಮಾತೃಭೂಮಿಗೆ ನಾವು ಸಲ್ಲಿಸಬೇಕಾದ ಋಣ. ಎಷ್ಟೋ ಸಲ ನಿಮ್ಮ ಡ್ಯೂಟಿನ ಮೆಚ್ಚಿಕೊಂಡು ಇದೇ ಕೈಯಿಂದ ನಿಮ್ಮ ಬೆಂಚ್ ಹಚ್ಚಿದ್ದೀನಿ. ಇವತ್ತು ಇದೇ ಕೈಯಿಂದ ನಿಮಗೆ ಸೈನೈಡ್ ಕೊಡ್ತೇನೆ. ಬಟ್ ರಿಮೆಂಬರ್ ಒನ್ ಥಿಂಗ್, ಎಂಥ ಸೀರಿಯಸ್ ಸಿಚುವೇಶನ್ ಬಂದರೂ ನೀವು ಯಾರು ಅನ್ನೋದನ್ನು ಬಾಯಿ ಬಿಡಬಾರ್ದು. ಬೇರೆ ದಾರಿನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಮಾತ್ರ ಇದನ್ನು ಉಪಯೋಗಿಸಬೇಕು. ಎಸ್ ಸರ್. ಹಲೋ, ಲಾರೆನ್ಸ್ ನಂಬರ್ 1 ಮೆಸೇಜ್. ಸ್ಪೀಕ್ ಲಾರೆನ್ಸ್, ಸ್ಪೀಕ್. ಹಲೋ ಹಲೋ ಹಲೋ, ಯಾವ ಜೊತೆ ಮಾತಾಡ್ತಿದ್ದೆ? ಯಾವನು ನಿನ್ ಕಳಿಸಿದ್ದು?
ಯಾಕೆ ಅವನು ಶೂಟ್ ಮಾಡಿದೆ? ಯಾಕೆ ಶೂಟ್ ನಮ್ಮ ಕ್ಯಾಪ್ಟನ್ ಮೋಸ ಮಾಡೋ ಯಾವನು ಜೀವಂತವಾಗಿ ಬದುಕಿರಬಾರ್ದು. ಹೇಮಂತ್, ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ನೋ ನೋ, says Lawrence 1 is dead. You know? Lawrence number 1? Sat hodva. Munsabe? Hey Munsabe! Bande sir! Nani rudadi! Oh my god! What is this nonsense? You idiot! Sorry Kausalya, please! What sorry? Ni oba SI, nima takkinada PC ivanu. Useless fellows! ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲ ಇವನ್ನೆಲ್ಲ ನಾನು ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ರು. ನಾನ್ಸೆನ್ಸ್ ನಾನ್ಸೆನ್ಸ್. ಹಲೋ ಹಲೋ, ಅರ್ಜೆಂಟ್ ಆಗಿ ಚಪಾತಿ ಬೋಟಿ ಕುರ್ಮ ಕಳಿಸ್ರಿ. ಏನು ಕುರ್ಮ ಮತ್ತೆ ಬೋಟಿನ? ನನ್ನ ಬೋಟಿನ ತೆಗೀರಿದ್ದಾಳೆ ಇಲ್ಲಿ ಅಲ್ಲ, ಮಿಲಿಟರಿ ಹೋಟ್ಲು. ಹಿಡಿಯ ಫೋನ್ಗಾಗೆ ಮಿಲಿಟರಿ ಆಫೀಸರ್ ಮಗಳ ಮದುವೆ ಆಗಿದೆ, ದೊಡ್ಡ ತಪ್ಪಾಗೋಯ್ತು ನನಗೆ. ಕರೆಕ್ಟ್ ಸರ್, ಇವ್ರು ಕಟ್ಕೊಳ್ಳೋ ಬರಲು ಒಂದು ಕುದುರೆನಾದ್ರೂ ಕಟ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಸರ್. ಏನಂದೆ ಇನ್ನೊಂದ್ಸಾರಿ ಹೇಳು? ಕುದುರೆನಾದ್ರೂ ಕಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ತಿರ್ಬೋದು ನನ್ನ ಮಗನೇ. ನಾನು ಯಾರು? ನನ್ನ ಡ್ಯೂಟಿ ಏನು? ನಿನ್ನಿಂದ ನನ್ನ ಬೀದಿ ತಲೆ ಎತ್ತು ಓಡಾಡ್ಬೇಕು ಬಿಡುವ. ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಈ ರೀತಿ ಬೈತಿದ್ದೀರಾ? ಏನ್ ತಪ್ಪು ಮಾಡಿದಾಳ? ನಿನ್ನಿಲ್ಲ ಇವಳು ಹದ್ದು ಬಸ್ತಿಲ್ದ ಬೆಳೀತಾ ಇರೋದು. ನೀನ್ ಯಾವತ್ತಾದ್ರೂ ವಿಚಾರಿಸಿದೀಯಾ ಕಾಲೇಜ್ಗೆ ಎಷ್ಟು ಗಂಟೆಗೆ ಹೋಗ್ತಾಳೆ, ಮನೆಗೆ ಎಷ್ಟು ಗಂಟೆಗೆ ಬರ್ತಾಳೆ ಅಂತ ನಿನಗೆ ಗೊತ್ತಾ? ಪಾರ್ಕು ಬೀದಿ ಅಂತ ಯಾವ ಜೊತೆ ಸುತ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ಪವಿತ್ರ? ಅವ್ರು ಹೇಳ್ತಾ ಇರೋದು ನಿಜನ? ಯಾರವನು? ಅವ್ರ ಹೆಸರು ಮನೋಜ್ ಅಂತ, ನನ್ನ ಕ್ಲಾಸ್ಮೇಟ್. ಯಾವ ಸಿಮೆ ಕ್ಲಾಸ್ಮೇಟ್? ನೀನ್ ಕಾಲೇಜ್ ಹೋಗೋದು, ವಿದ್ಯೆ ಕಲಿಯೋದಕ್ಕ, ಇಲ್ಲ ಯಾವ ಜೊತೆನೋ ಬೀದಿ ಸುತ್ತಕ್ಕ? ಏ ಪ್ರಶಾಂತ್, ಯಾಕೆ ಹೀಗೆ ಕಿರ್ಚಾಡ್ತಿದ್ಯಾ? ಇದೇನ್ ಪೊಲೀಸ್ ಸ್ಟೇಷನ್ ಮನೆನಾ? ಏನಾಯ್ತು? ಅಲ್ಲ ಅಲ್ಲ ಹೇಮಂತ್. ಪವಿತ್ರ ಏನಾಯ್ತಮ್ಮ? ನನ್ನ ಕರ್ಮ, ನನ್ನ ಮರ್ಯಾದೆ ಹಾಳು ಮಾಡೋದು ಕೊಟ್ಟಿದ್ದಾಳೆ. ಯಾವನು ಮನೋಜ್ ಅಂತೆ, ಕ್ಲಾಸ್ಮೇಟ್ ಅಂತೆ, ಅವನ ಜೊತೆ ಅಲ್ಲಿ ಇಲ್ಲಿ ಅಂತ ಸುತ್ತಾ ಇರ್ತಾಳೆ. ಓಹೋ, ಈ ವಿಷಯನ? ನನಗಿದು ತುಂಬಾ ಹಳೆಯದು. ಏನು ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತ? ಗೊತ್ತಿದ್ದು ನಾನು ಹೇಳದೇ ಇದೆಯಾ? ನಿನಗೇನಾಗ್ಬೇಕು? ಅವಳು ನನ್ನ ತಂಗಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ತಾನೇ ನೋಡ್ಬೇಕು. ಅವಳು ನಿನಗೆ ಒಡ ಹುಟ್ಟಿದ ತಂಗಿ ಆದ್ರೆ ಅವಳು ನನಗೂ ತಂಗಿ ಅಲ್ವೇನೋ? ಅವಳು ಚೆನ್ನಾಗಿರ್ಬೇಕನ್ನೋ ಆಸೆ ನನಗೂ ಇರಲ್ಲ. ನಿಮ್ಗೆ ಯಾಕೆ ಡೌಟ್? ಆ ಹುಡುಗನ್ ಕರ್ಸೋಣ, ಅವ್ರ ಮನೆಯವ್ರನ್ನ ವಿಚಾರಿಸೋಣ. ಆಯ್ತು, ನೋಡೋಣ. ಆಯ್ತಲ್ಲ ಸಂಧ್ಯಾ, ಏನ ಮಟ್ಟಿಗನು? ಉಪ್ಪಿಟ್ಟು. ಉಪ್ಪಿಟ್ಟ? ಉಪ್ಪಿಟ್ಟ ಅಂದ್ರೆ ನಂಗೆ ಅಲರ್ಜಿ ಆಗಲ್ವಲ್ಲ. ಸರಿ, ನನ್ನ ಕೆಲಸ ಇದ್ರೆ ನಾನು ಬರ್ತೀನಿ, ಸಾಯಂಕಾಲ ಸಿಗೋಣ. ಸುಮಿತ್ರ ಹೋಗೋಣ. ಏಯ್, ನಿನ್ನ ಕೆಲಸ ಇದ್ರೆ ಹೋಗು, ಅತ್ತಿಗೆ ಅಪರೂಪಕ್ಕೆ ಬಂದಿದ್ದಾರೆ, ಸಂಜೆ ನಾನೇ ಡ್ರಾಪ್ ಮಾಡ್ತೀನಿ ಅಲ್ವಾ ಮಪ್ಪಟ್ಟಿ? ಹೌದು ಆಂಟಿ. ಆಯ್ತಾಯ್ತು, ನಾನು ಬರ್ತೀನಿ. ಅವರೇಕಾಳು ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ, ಬೇಗ ಬಡಿಸಿ ಆಂಟಿ. ಸರಿ ತರ್ತೀನಿ. ಹಲೋ, ಹಾಕ್ಸಿದ್ರೆ
ಪೋಸ್ಟ್ಮಾರ್ಟಮ್ ಕಳಿಸ ಸರ್. ಹರಿಶ್ಚಂದ್ರ ಘಾಟ್ ಕಳಿಸಿ. ಏನು ನೀನ್ ಮಾಡಿರೋ ಘನಕಾರ್ಯ? ಬುದ್ಧಿ ಇದೆಯಾ ನಿಂಗೆ? ಡಿಪಾರ್ಟ್ಮೆಂಟ್ಗೆ ನಾಲಾಯಕ ನೀನು. ಯಾಕೋ ಕಿರಿಸ್ತಾ ಇದೆಯಾ? ಏನಾಯ್ತು? ಏನಾಯ್ತಾ? ಕೈ ಸಿಕ್ಕಿದ ಟೆರರಿಸ್ಟ್ನ ಹಿಡಿಯೋದ್ ಬಿಟ್ಟು ಶೂಟ್ ಮಾಡಿ ಸಾಯಿಸಿ ಬಂದಿದೆಯಲ್ಲ. ಶೂಟ್ ಮಾಡದೇ ಇದ್ದಿದ್ರೆ ನಮ್ ಪ್ರಾಣನ ಅವ್ರಿಗೆ ಬಲಿ ಕೊಡ್ಬೇಕಾಗಿತ್ತು. ಶರತ್, ನೀನೊಬ್ಬ ಪೊಲೀಸ್ ಆಫೀಸರ್ ಅನ್ನೋ ಅಂತ ಮರ್ತು ಮಾತಾಡ್ತಿದ್ಯಾ? ಅವರಲ್ಲಿ ಒಬ್ಬ ಒಬ್ಬನಾದ್ರೂ ಹಿಡಿದಿದ್ರೆ ಪೊಲೀಸ್ ಏನು ಅಂತ ನಾನ್ ತೋರಿಸ್ತಿದ್ದೆ. ನಾವು ಅಟ್ಯಾಕ್ ಮಾಡೋದ್ ಮುಂಚೆ ಅವರೇ ಅಟ್ಯಾಕ್ ಮಾಡಿ ಫೈರ್ ಮಾಡಿದ್ರು. ನಮ್ ಎಸ್ ಐ ಮೋಹನ್ ಪ್ರಾಣ ಅಪಾಯದಿಂದ ಪಾರ ಆದ, ವಿಧಿ ಇಲ್ಲದೆ ಫೈರ್ ಮಾಡ್ಬೇಕಾಗ ಬಂತು. ಇಲ್ದಿದ್ರೆ ನಮ್ಮ ಶವ ಸಂಸ್ಕಾರ ಅವ್ರು ಮಾಡಿರೋರು ಸಂಜೆ ವಾಣಿ ಪೇಪರ್ ನೋಡಿ ನೀವು ಶೋಕ ಆಚರಣೆ ಮಾಡ್ತಿದ್ರು. ನಾನಾಗಿದ್ರೆ ಪೊಲೀಸ್ ತಾಕತ್ ಏನು ಅಂತ ತೋರಿಸ್ತಿದ್ದೆ. ಹ್ಮ್, ಕಾಫಿ ಕುಡಿತೀಯೋ ಟೀ ಕುಡಿತೀಯೋ? ತಾಕತ್ ಅಂತ ತಾಕತ್. ಈ ಹೇಮಂತ್ ತಾಕತ್ ಏನು ಅಂತ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿ ಗೊತ್ತು. ಟೆರರಿಸ್ಟ್ ಅಂದ್ರೆ ಏನು ಅಂತ ಆವತ್ ಟೆಂಪಲ್ಲಲ್ಲಿ ನಿನಗೂ ಗೊತ್ತು. ಮಿಸ್ಟರ್ ನಾರಾಯಣ್, ಆ ಫೈಲ್ ನ ಕಮಿಷನ್ ಆಫೀಸ್ ಕಳಿಸಿ. ಓಕೆ ಸರ್. ಹೌದು, ಇವತ್ತು ಮನೇಲಿ ಒಂದು ತಾಕತ್ ಟೆಸ್ಟ್ ಇದೆ, ಜ್ಞಾಪಕ ಇದೆಯಾ? ನಡೆಯಲ್ಲ ನಡೆಯ. ಮನೋಜ್, ನೀನೇನು ಹೆದರ್ಕೋಬೇಡ. ನಮ್ಮವ್ರ ಮಾತು ಹೊರಟಾದ್ರು ಮನಸ್ಸು ಮಾತ್ರ ತುಂಬಾ ಮೃದು. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಭಯ ಪಡ್ಬೇಡ, ನಾವೆಲ್ಲ ಇದೀವಿ. ಧೈರ್ಯವಾಗಿ ಫೇಸ್ ಮಾಡು. ಸೈಲೆನ್ಸ್ ಪ್ಲೀಸ್, ಪೊಲೀಸ್ ವಸ್ತೆ ಬರ್ತಾ ಇದೆ. ಓಹೋ, ಪ್ರಶಾಂತ್, ಜನರಲ್ ಬಾಡಿ ಮೀಟಿಂಗ್ಗೆ ಎಲ್ಲರೂ ಸಭೆ ಸೇರಿಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಮಾತೇನು ನಡೆಯಲ್ಲ, ಎಲ್ಲ ನಾನು ಮಾತಾಡ್ಕೊತೀನಿ, ನೀನು ಸುಮ್ಮನೆ ಇದೆ. ಏನ್ ಡ್ಯಾಡಿ, ನಿಮ್ಗೆ ಟೈಮ್ ಸೆನ್ಸ್ ಇಲ್ಲ, ಇವತ್ತು ಮನೋಜ್ ಬರ್ತಾರೆ ಅಂತ ಗೊತ್ತಿಲ್ಲ? ಅಯ್ಯೋ ಸಾರಿ ಅಮ್ಮ, ಟೈಮ್ ಸೆನ್ಸ್ ಇದೆ, ಆದ್ರೆ ಏನ್ ಮಾಡೋದು, ಪೊಲೀಸ್ ಡ್ಯೂಟಿ ಅಲ್ವಾ. ಅದಕ್ಕೆ ನಿನ್ನ ಹೆಸರು ಮನೋಜ್ ಅಂತ. ಏನ್ ಓದ್ತಾ ಇದೆಯಾ? ಬಿಎ ಫೈನಲ್ ಇಯರ್. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಎಂಎ ಮಾಡ್ಬೇಕು ಅಂತಿದ್ದಾರೆ. ಉತ್ತರ ಎಲ್ಲ ಹೇಳ್ದೆ. ಹೇಮಂತ್, ಈಗ ಮೆಜಾರಿಟಿ ಎಲ್ಲ ಅವ್ರ ಕಡೆನೇ ಇದೆ, ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಏನಂತೀಯ? ಮನೋಜ್, ಮುಂದಿನ ಭಾನುವಾರ ನಿಮ್ ತಂದೆ ತಾನೆ ಕಳಿಸು, ಅವ್ರ ಹತ್ರ ಮಾತಾಡ್ಬೇಕು. ಸರಿ ಸರ್. ಹೇಮಂತ್ ಸ್ವಾಮಿ, ಇದ್ರಲ್ಲಿ 10,000 ಇದೆ, ಇದನ್ನ ಬ್ಯಾಂಕಿಗೆ ಕಟ್ಟಿ ನೀನು ಹಾಗೆ ಸ್ಟೇಷನ್ ಬಾ. ಅಯ್ಯ, ತಲೆ ಐತಾ ಸರ್ ನಿಮ್ಗೆ? ಏನೋ ಹೀಗೆ ಹೇಳ್ತಿದ್ಯಾ? 10,000 ಕೈ ಆಗಿದ್ರೆ ಯಾರಾದ್ರೂ ಬ್ಯಾಂಕಿಗೆ ಹಾಕ್ತಾರೆ. ಇದೇ 10,000 ಬ್ಯಾಂಕಿಗೆ ಹಾಕೋ ಬದ್ಲು ಮೈಫೇರ್ ಲೇಡಿ ಮೇಲೆ ಹಾಕಿ. ಮೈಫೇರ್ ಲೇಡಿನ? ಅವಳೆ ಆ ಊರ್ ಚದುರೇನೋ. ಚದುರೆ ಅಲ್ಲ ಸರ್, ಕುದುರೆ. 2 ವರ್ಷದ ಬರೀ ಹೆಂಗೈತೆ ಗೊತ್ತಾ? ಬಿಟ್ರೆ ಒಳ್ಳೆ ಬಾಳ ಓದಂಗ್ ಹೋಯ್ತದೆ ಸರ್. ಸರ್, 3 ರೇಸಲ್ಲಿ ಆದ ನಂಬರ್ ಅದ್ರ ಮೇಲೆ ಹಾಕ್ತೀನಿ. ಯಾವಾಗ ನೋಡಿದ್ರು ಕುದುರೆ 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 ಸಾಯ್ತಾರೆ. ನನ್ನ ಕೈ ಸಿಕ್ಕಿ ಸರ್. ನೀವು ತೆಗ್ರೆ ಎಲ್ಲ ರಾಜ್ ನಂಬರ್. ಹಲೋ, ಅಲ್ಲ ಸರ್, ಟೆಲಿಫೋನ್ ಬಿಲ್ ಕಟ್ಟಿಲ್ವಂತಲ್ಲ. ಮೊನ್ನೆ ಫೋನ್ ಬಿಲ್ ಕಟ್ಟು ಅಂತ ನಿನ್ನ ಹತ್ರ 500 ರೂಪಾಯಿ ಕೊಟ್ಟನಲ್ಲ. ಫೋನ್ ಬಿಲ್ ಕಟ್ಟು ಅಂತ ಕೊಟ್ಟ ಸರ್, ನಾನೇನೋ ಫಾರಂ ಬಿಲ್ ಅನ್ಕೊಂಡ್ಬಿಟ್ಟು ಅದಕ್ಕೆ ಮೇಲೆ ಕಟ್ಬಿಟ್ಟೆ ಸರ್. ಫಾರಂ ಬಿಲ್ಲು? ಹೌದು ಸರ್, ಬಾಂಬೆ ಡರ್ಬಿಲಿ 2 ಸಲ ಹೊಡೆದಿದೆ, ಇಲ್ಲೂ ಹೊಡಿತದೆ ಅಂತ ಕಟ್ಟೆ. ಬೇದಿ ಓಡ್ಕೊಂಡ್ಬಿಟ್ಟು ಸರ್. ಏನ್ ಹೊಡಿತು? ಬೇದಿ ಓಡ್ಕೊಂಡ್ಬಿಟ್ಟು ಸರ್. ಅಯ್ಯೋ ಮಗನೇ,
ಲಾರೆನ್ಸ್ ಟು ಸ್ಪೀಕಿಂಗ್. ಶ್ರೀಲಂಕಾದಿಂದ ಒಬ್ಬ ಮುಖ್ಯವಾದ ಟೆರರಿಸ್ಟ್ ಬರ್ತಿದ್ದಾನೆ. ಅವನು ಯಾವ ವೆಹಿಕಲ್ ಬರ್ತಿದ್ದಾನೆ ಗೊತ್ತಿಲ್ಲ. ಅವನ್ನ ರಿಸೀವ್ ಮಾಡೋದಕ್ಕೆ ಇಲ್ಲಿಂದ ಒಂದು ವೆಹಿಕಲ್ ಹೋಗ್ತಾ ಇದೆ. ವೆಹಿಕಲ್ ನಂಬರ್ 4444. ಕಾಲ್ ಓವರ್. ಮೆಸೇಜ್ ರಿಸೀವ್. ಸ್ವಾಮಿ ಲಕ್ಷ್ಮೀಪುರ ಯಾವ ಕಡೆ ಬರ್ತದೆ? ಅದ್ಯಾಕೆ ಊರ ಹೆಸರು ಕೇಳಿದ್ರೆ ಇಂತ ಹೇಳ್ತಾರೆ. ನಿನ್ನ ಹೆಸರು? ಎಲ್ಲಿಂದ ಬರ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಮಗಳ ಪ್ರಶಾಂತ್ ಬೇಡ, ಸತ್ಕಿತ್ ಹೋಗ್ತಾನೆ. ಸಾಯ್ಲಿ ಬಿಡು, ಲಾಳ ಕಟ್ಟದ್ರೆ ನೀ ನನ್ನ ಮಗ ಬಾಯ್ ಬಿಡೋದು. ರೇ ಉಳ್ಳಾಗಡಿ ಸರ್, ಇವನಿಗೆ ಫಸ್ಟ್ ಏಡ್ ಮಾಡಿ. ಸರಿ ಸರ್. ಕ್ಯಾಪ್ಟನ್, ನಮ್ಮ ಕಡೆಯವನೊಬ್ಬ ನಿಮ್ ಗ್ರೂಪ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ನೀವು ಸಿಗಾಕೊಳ್ಳೋಕೆ ಅವನೇ ಕಾರಣ. ಯಾರು ಹೇಳೋ? ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ಕ್ಯಾಪ್ಟನ್. ಅವನ ಹೆಸರು ಲಾರೆನ್ಸ್ ಅಂತ. ಲಾರೆನ್ಸ್ Thank you.
ಹಲೋ ಸರ್, ನಾನು ಶರ್ಮಾ ಮಾತಾಡ್ತಾ ಇರೋದು. ಸರ್, ಸ್ಟೇಷನ್ ಅನ್ನು ತೆರೆಯಿತು. ಶರ್ಮಾ, ಶರ್ಮಾ, ವಾಟ್, ಹೇಗೆ? ಶಿಟ್. ಪೇಪರ್ಗಳಲ್ಲೂ ಸರ್ಕಾರ ಜನ್ಮ ಜಾಲ ಹರಿಸ್ಬಿಟ್ಟಿದ್ದಾರೆ. ಹೀಗಾದ್ರೆ ಸರ್ಕಾರಕ್ಕೆ ಏನ್ ಬೆಲೆ ಇದೆ? ಡಿಪಾರ್ಟ್ಮೆಂಟ್ಗೆ ಏನ್ ಮರ್ಯಾದೆ ಇದೆ? ಶಾಂತಿ ನಗರದ ಪೊಲೀಸ್ ಸ್ಟೇಷನ್, ಹೆಸರಿಗೆ ಮಾತ್ರ ಶಾಂತಿ, ಅಲ್ಲಿ ನಡೆದಿರೋದೆಲ್ಲ ಬರೀ ಅಶಾಂತಿ. ನಾಚಿಕೆ ಆಗ್ಬೇಕು ಡಿಪಾರ್ಟ್ಮೆಂಟ್ಗೆ. ಊರು ಬಿಟ್ಟು ನಮ್ಮೂರಿಗೆ ತಿನ್ನೋಕ್ ಬಂದ ಅಪಾಪೋಲಿ ನನ್ನ ಮಕ್ಕಳು ಪೊಲೀಸ್ ಸ್ಟೇಷನ್ ನುಗ್ಗಿ ಪೊಲೀಸ್ನವ್ರನ್ನೇ ಕಿಲ್ ಮಾಡೋದು ಅಂದ್ರೆ ಏನು? ನಿಮಗೆ ನೀವೇ ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಪಬ್ಲಿಕ್ ಏನೇ ರಕ್ಷಣೆ ಕೊಡ್ತೀರಾ? ಅವ್ರು ಯಾಕೆ ಇಲ್ಲಿಗೆ ಬಂದ್ರು, ಪೊಲೀಸ್ನವ್ರನ್ನ ಯಾಕೆ ಕಿಲ್ ಮಾಡಿದ್ರು ಅಂತ ನಾನು ಹೋಮ್ ಮಿನಿಸ್ಟರ್ ಆಗಿ ಸರ್ಕಾರಕ್ಕೆ ಏನು ಉತ್ತರ ಕೊಡ್ಲಿ? ಮಾತಾಡ್ರಿ ಸರ್. ಸ್ಟೇಷನ್ ಇಂದ ಹೆಡ್ ಕ್ವಾರ್ಟರ್ಸ್ಗೆ ಮೆಸೇಜು ಸರಿಯಾದ ಸಮಯಕ್ಕೆ ತಲುಪಲಿಲ್ಲ. AK-47 ಅಟ್ಯಾಕ್ ಮಾಡಿ ನಮ್ಮವ್ರನ್ನ ಕಿಲ್ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ನ ವ್ಯವಸ್ಥೆ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಈ ವಿಷಯನ ನಾನು ಅನೇಕ ಸಲ ನಿಮ್ಮ ಹತ್ರ ಮಾತಾಡಿದ್ದೀನಿ. ಆಲ್ ರೈಟ್, ಆಲ್ ರೈಟ್. ನಿಮ್ಮ ಇಲಾಖೆಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬೇಕೋ ಎಲ್ಲ ಸಿಗುತ್ತೆ. ಇವತ್ತೇ CM ಅವ್ರ ಹತ್ರ ಮಾತಾಡ್ತೀನಿ. ರಾಜ್ಯದಲ್ಲಿರೋ ಎಲ್ಲ ಸ್ಟೇಷನ್ಗಳಲ್ಲೂ ಸರಿಯಾದ ಭದ್ರತೆ ಇರಬೇಕು. ಚಿರತೆ ತರ ವಾಚ್ ಮಾಡಬೇಕು, ಟೈಗರ್ ತರ ಕ್ಯಾಚ್ ಮಾಡಬೇಕು. ಎಸ್ ಸರ್. ಬಳ್ಳಾರಿ ಜೈಲ್ ಏನು ಅಂತ ಆ ರಂಡೆ ನನ್ನ ಮಕ್ಕಳಿಗೆ ತೋರಿಸ್ಬೇಕು. ಪೊಲೀಸ್ನ ಕಿಲ್ ಮಾಡಿಸೋ ಧೈರ್ಯ ಬಂತ ನಿಮ್ಗೆ? ಪೊಲೀಸ್ ಅಂದ್ರೆ ಏನ್ ತಿಳ್ಕೊಂಡಿದೀಯಾ? ನೀವೆಷ್ಟು ಜನ ಇದ್ದೀರಾ? ನಿಮ್ಮ ಉದ್ದೇಶ ಏನು ಸರ್? ಕಮಿಷನರ್ ಕರೀತಿದ್ದಾರೆ ಸರ್. ಏನಾದರೂ ವಿಷಯ ತಿಳಿದ? ಅವನು ಯಾರು, ಅವನ ಬ್ಯಾಕ್ಗ್ರೌಂಡ್ ಏನು, ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತ ಗೊತ್ತಾಯ್ತಾ? ವಿಚಾರಣೆ ಮಾಡ್ತಾ ಇದ್ದೀವಿ ಸರ್. ಡೀಟೇಲ್ಡ್ ರಿಪೋರ್ಟ್ಸ್ನ ರೆಡಿ ಮಾಡ್ತೀವಿ ಸರ್. ಓಕೆ. ಈ ಕೇಸ್ನಲ್ಲಿ ನಾವು ಜಯ ಸಾಧಿಸಲೇಬೇಕು. ಎಸ್, ಓಕೆ. ಏನು ವಿಷಯ? ಮಿನಿಸ್ಟರ್ ಅಸಾಸಿನೇಷನ್. ಫಾಲೋ ಮೀ. ಶಂಕರು, ನೀನು ಡಿಗ್ರಿ ಮುಗಿಸಿ 1 ವರ್ಷವಾಯ್ತು, ಸುಮ್ಮನೆ ಹೀಗೇ ಕೂತಿದ್ರೆ ಹಾಗಪ್ಪ, ಎಲ್ಲಾದರೂ ಒಂದು ಕೆಲಸನ ನೋಡಬಾರ್ದೇನೋ? ಅಪ್ಪ, ನಾನು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ನೋ ವೇಕೆನ್ಸಿ ಅಂತಾರೆ, ಲಂಚ ಮಿನಿಸ್ಟರ್ ರೆಕಮೆಂಡ್ ಅಂತ ಕೇಳ್ತಾರೆ, ಅವೆರಡೂ ನನ್ನ ಹತ್ರ ಇಲ್ಲ. ನನಗೆ ಬರೋ ಪೆನ್ಷನ್ ಕೂಡ ಸರ್ಕಾರದಿಂದ ಸರಿಯಾಗಿ ಬರ್ತಾ ಇಲ್ಲ. 2 ತಿಂಗಳಿಗೆ ಒಂದು ಸಾರಿ ಬಂದರೆ ಬಂತು, 6 ತಿಂಗಳಿಗೆ ಒಂದು ಸಾರಿ ಬಂದರೆ ಬಂತು. ಈ ನಮ್ಮನೆ ಪರಿಸ್ಥಿತಿನ ಯಾರಿಗೆ ಹೇಳಪ್ಪ? ಯಾರಪ್ಪ? ನಾನು ಶಂಕರ್ನ ಫ್ರೆಂಡ್. ಇದಾನಾ? ಇದ್ದಾನೆ, ಕರಿತೀನಿ. ಶಂಕರು, ನಿನ್ ಸ್ನೇಹಿತ ಬಂದಿದ್ದಾನೆ ನೋಡು. ಒಂದ್ ನಿಮಿಷ. ಅಪ್ಪ, ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಶಂಕರು, ಸಾಯಂಕಾಲ ಬರ್ತಿದ್ದಾನೆ? ಇಲ್ಲಪ್ಪ, 2 ದಿನ ಆಗ್ಬೋದು. ಸಾಯಂಕಾಲ ಮನೆ ಓನರ್ ಬರ್ತಾನೆ. ಮನೆ ಬಾಡಿಗೆ ಕೊಟ್ಟು 2 ತಿಂಗಳಾಯ್ತು, ಇವತ್ತು ಕೊಡ್ಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತಾರಪ್ಪ. ವಾಟ್, ಮನೆ ಬಾಡಿಗೆ ಕಟ್ಟಿಲ್ವಾ? ಲೋ, ನಿನಗೆ ಬುದ್ಧಿಗಿದ್ದು ಇದೆಯೇನೋ? ನನಗೊಂದು ಮಾತು ತಿಳಿಸ್ಬಾರ್ದಾ? ಸರ್, ಈ ಹಣ ತಗೊಂಡು ಮನೆ ಬಾಡಿಗೆ ಕಟ್ಟಿ. ನಮ್ಮನೆ ದೇವ್ರ ಬಂದಾಗ ಬಂದಿಯಪ್ಪ, ನಮ್ ಶಂಕರಿ ಯೋಗ್ಯತೆಗೆ ತಕ್ಕಂತ ಒಂದ್ ಕೆಲಸ ಕೊಡ್ಸಪ್ಪ, ನಿನ್ ಪುಣ್ಯ ಬರುತ್ತೆ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ಇವತ್ತಲ್ಲ ನಾಳೆ ನಿಮಗೆ ಕೀರ್ತಿ ತರುವಂತ ಕೆಲಸನ ಶಂಕರ ಮಾಡೇ ಮಾಡ್ತಾನೆ. ನಿಮ್ಮಂತ ಸ್ನೇಹಿತರು ಈ ಕಾಲದಲ್ಲಿ ಸಿಗೋದು ತುಂಬಾ ಅಪರೂಪನಪ್ಪ. ಶಂಕರ, ನಾನು ವ್ಯಾನಲ್ಲಿ ಇರ್ತೀನಿ, ಬೇಗ ಬಾ. ಅಮ್ಮ, ಬರ್ತೀನಿ. ಆಗ್ಲಪ್ಪ.
ಏನಂದ್ರೆ ನಮ್ ಶಂಕರ್ಗೆ ಒಂದ್ ಒಳ್ಳೆ ಕೆಲಸ ಸಿಕ್ಬಿಟ್ರೆ ನಮ್ ರಾಜಕಾಲ ಆಪರೇಷನ್ ಮಾಡ್ಸೋಣ, ನಮ್ ಲಕ್ಷ್ಮಿಗೆ ಒಂದ್ ಒಳ್ಳೆ ಗಂಡ ನೋಡಿ ಮದ್ವೆ ಮಾಡ್ಸೋಣ ರೀ. ಎಲ್ಲ ಈಗ ರಾಯರ ಕೃಪೆ ಇದ್ದಾಗಲಿ. ಶಂಕರ್, ನಾಳೆ ಮಿನಿಸ್ಟರ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ಗೆ ಕರ್ನಾಟಕಕ್ಕೆ ಬರ್ತಿದ್ದಾನೆ. ಅವನು ಹೇಗೆ ಬಂದರೂ ಮಲ್ಚಳ್ಳಿ ಘಾಟ್ ಮೇಲೆ ಬರಬೇಕು. ಅವನು ಉಡಾಯಿಸೋದಕ್ಕೆ ಅದೇ ಸರಿಯಾದ ಸ್ಪಾಟ್. ನಿನ್ನ ಜೊತೆ ನಮ್ಮವ್ರು ನಾಲ್ಕು ಜನ ಇರ್ತಾರೆ. ಯಾವುದೇ ಕಾರಣಕ್ಕೂ ಈ ಆಪರೇಷನ್ ಫೇಲ್ ಆಗಬಾರ್ದು. ಕ್ಯಾಪ್ಟನ್ ಆರ್ಡರ್. ಕೆಲಸ ಮುಗಿದ ಮೇಲೆ ನಮ್ಮ ಕ್ಯಾಪ್ಟನ್ ನಿನಗೆ 10 ಲಕ್ಷ ಕೊಡೋಕೆ ಹೇಳಿದ್ದಾರೆ. ಓಕೆ ಓಕೆ. ಮಿನಿಸ್ಟರ್ ಸುಬ್ರಹ್ಮಯ್ಯ ಮಂಚಳ್ಳಿ ಘಾಟ್ ಕಡೆಯಿಂದ ಬರೋದ್ರಿಂದ ತುಂಬಾ ಡೇಂಜರ್ ಅನಿಸ್ತಾ ಇದೆ. ಟೆರರಿಸ್ಟ್ ಅವರನ್ನ ಕಿಲ್ ಮಾಡಬೇಕು ಅಂತ ಅನೇಕ ಸಲ ಟ್ರೈ ಮಾಡಿದ್ದಾರೆ. ಈ ಸಲನೂ ಪ್ರಯತ್ನ ಪಡಬಹುದು. ಅದು ತುಂಬಾ ಸೆನ್ಸಿಟಿವ್ ಏರಿಯಾ, ಅಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ತುಂಬಾ ಇದೆ. ಆದ್ದರಿಂದ ಸೆಕ್ಯೂರಿಟಿ ಬಿಗಿಯಾಗಿರಬೇಕು, ಎಲ್ಲಾ ಕಡೆ ಚೆಕಿಂಗ್ ಸ್ಟ್ರಿಕ್ಟ್ ಆಗಿರಬೇಕು. ಓಕೆ guns. ಕಾಡು ಭಯಂಕರವಾಗಿದೆ, ಸೆಕ್ಯೂರಿಟಿನೇ ಬೇಡ ಅಂದ್ರೆ? ನಮ್ ಕರ್ನಾಟಕ ನಮ್ಗೆ ಸೆಕ್ಯೂರಿಟಿ, ಅದು ಅಂದ್ರೆ ಸಾಕೊಂಡ್ ಮನೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಬೇಡ ಅಂದೆ. Thank you.
You bastard! Thank you.
ಹೇಮಂತ್ ವಾಟ್ ಹ್ಯಾಪನ್ ಮಿನಿಸ್ಟರ್ಲಿ ಈ ಲೋಫರ್ ಅವ್ರನ್ನ ಕಾರ್ ಸಮೇತ ಬ್ಲಾಸ್ಟ್ ಮಾಡ್ಬಿಟ್ಟು ಬ್ಲಾಸ್ಟರ್ ಸಮಾಧಾನ 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 ಸ್ವಲ್ಪ ತಡ್ಕೊಳ್ಳಿ ರೀ ನಿಮ್ಮ ಆಡಳಿತದಲ್ಲಿ ಒಬ್ಬ ಪ್ರಜಾಪ್ರತಿನಿಧಿ ಮಿನಿಸ್ಟರ್ಗೆ ರಕ್ಷಣೆ ಕೊಡೋಕಾಗಲಿಲ್ಲ ಅಂತ ಹೇಳಿದ ಮೇಲೆ ಇಂದು ಶ್ರೀ ಸಾಮಾನ್ಯರ ಗತಿ ಏನ್ರಿ ಒಬ್ಬ ಮಿನಿಸ್ಟರ್ನ ನಿರ್ದಾಕ್ಷಿಣ್ಯವಾಗಿ ಹಾಡಗಲಲ್ಲೇ ಉಡಾಯಿಸಿದ್ದಾರೆ ನಿಮ್ ಸರ್ಕಾರ ಏನ್ರಿ ಮಾಡ್ತಿದೆ ಇಷ್ಟೊಂದು ಪೊಲೀಸ್ ಸಿಬ್ಬಂದಿಗಳನ್ನ ಇಟ್ಕೊಂಡು ನಿಮ್ ಕೈಯಿಂದ ಒಬ್ಬ ಮಿನಿಸ್ಟರ್ ಉಳಿಸ್ಕೊಳಕಾಗ್ಲಿಲ್ವಲ್ರಿ ಶೇಮ್ ಶೇಮ್ ನಾಚಿಕೇಳು ನಾಚಿಕೇಳು ಸಿಟಿ ನಿಲ್ಲಿರಿ ಸಿಎಂ ರಾಜೀನಾಮೆ ಕೊಡಬೇಕು ಸುಮ್ಮನೆ ಕೂತ್ಕೊಳ್ಳಿ ನಾವೇನ್ ಕೈ ಕಟ್ಕೊಂಡು ಸುಮ್ಮನೆ ಕೂತಿಲ್ಲ ಕೊಲೆಗಾರನ್ನ ಪೊಲೀಸ್ನವರು ಹಿಡಿದಿದ್ದಾರೆ ವಿಚಾರಣೆ ನಡೀತಾ ಇದೆ ಅದ್ರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತ ಇನ್ ಕೆಲವೇ ದಿನದಲ್ಲಿ ಸದನ ಮುಂದೆ ಇಡ್ತೀವಿ ಇಡ್ತೀರಾ ಇಡ್ತೀರಾ ಸದನದ ಮುಂದೆ ಮಿನಿಸ್ಟರ್ ಬೂದಿ ಇಟ್ಟು ಬರೀ ಶೋಕಾಚರಣೆ ನಡೆಸ್ತೀರಾ ಮೊದ್ಲೇ ರಕ್ಷಣೆ ಕೊಡಬೇಕಾಗಿತ್ತು ಜೀವನ ತೆಗೆದ ಮೇಲೆ ಇನ್ನೇನ್ರಿ ವಿಚಾರಣೆ ಮಾಡ್ತೀರಾ ರೀ ಸ್ವಾಮಿ ನಿಮ್ ಸರ್ಕಾರಕ್ಕೆ ಕ್ಯಾನ್ಸರ್ ರೋಗ ತಗಲಿದೆ ಅದಕ್ಕೆ ಔಷಧನೇ ಇಲ್ಲ ಮರ್ಯಾದೆಯಾಗಿ ರಾಜೀನಾಮೆ ಕೊಟ್ಟು ನಮಗೆ ಸರ್ಕಾರ ನಡೆಸೋದಕ್ಕೆ ಅವಕಾಶ ಮಾಡ್ಕೊಡ್ರಿ ನಮ್ಮ ಸರ್ಕಾರಕ್ಕೆ ನಿಮ್ಮ ಬೆಂಬಲ ವಾಪಸ್ ತಗೊಂಡ್ರು ನಮ್ಮ ಆಡಳಿತ ನಮ್ಮ ಸರ್ಕಾರ ಏನು ಅನ್ನೋದು ಜನಕ್ಕಾಗಲೇ ಗೊತ್ತಾಗಿದೆ ನಾವು ಗಾಂಧಿವಾದಿಗಳು ಹಳ್ಳಿಲಿ ಹೊಲ ಉಳೋ ರೈತನ ಮಗ ಡೆಲ್ಲಿನೇ ಆಳಬಹುದು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ ನೀವು ಹೇಗೆ ಗೆದ್ ಬಂದ್ರಿ ಹೇಗೆ ಸರ್ಕಾರ ನಡೆಸ್ತಿದ್ದೀರಿ ಅಂತ ನಮಗೆ ಚೆನ್ನಾಗಿ ಗೊತ್ತು ನಾವು ಸರ್ಕಾರ ರಚನೆ ಮಾಡಬೇಕಾಗಿತ್ತು ಮುಚ್ಚಲಿ ಕಂಡಿದ್ದೀನಿ ನಿಮ್ ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ಇಷ್ಟೊತ್ತಿಗೆ ನಮ್ಮ ರಾಜ್ಯನ ಪರರಾಜ್ಯಕ್ಕೋ ವಿದೇಶಕ್ಕೋ ಮಾರಿ ನಮ್ಮನ್ನ ಪರದೇಶಗಳು ಮಾಡ್ಬಿಡ್ತಾ ಇದ್ರಿ ನೀವೇನೇ ಹೇಳ್ರಿ ವೈ ವಿ ಸುಬ್ರಹ್ಮಣ್ಯನ್ ಕೊಲೆಯಿಂದ ಇಡೀ ರಾಜ್ಯದಲ್ಲಿ ಬೆಂಕಿ ಮಳೆ ಶುರುವಾಗಿದೆ ಇನ್ ಕೆಲವೇ ದಿನಗಳಲ್ಲಿ ನಿಮ್ ಸರ್ಕಾರ ತರಗೆಲೆ ತರ ಉದುರೋಗ್ಬಿಡ್ತದ್ರಿ ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಅಥವಾ ಏನ್ ಕಿತ್ ಗುಡ್ಡೆ ಹಾಕಿದ್ರಿ ನೀವು ಕ್ಲಬ್ ಬಾರ್ಗಳಿಗೆಲ್ಲ ಲಂಚ ತಗೊಂಡು ಲೈಸೆನ್ಸ್ ಕೊಟ್ಟಿದ್ರಿ ಪಡ್ಡೆ ಹುಡುಗ ಹುಡುಗಿಯನ್ನೆಲ್ಲ ಕುಡುಕನಾಗಿ ಮಾಡಿದ್ರಲ್ರಿ ಒಂದಂಕಿ ಲಾಟ್ರಿನ ಮತ್ತೆ ಜಾರಿಗೆ ತಂದ್ರಿ ಅದರಿಂದ ಹೆಂಗಸರು ಮಕ್ಕಳು ಮರಿ ಹೊಟ್ಟೆಗೆ ಹಿಟ್ಟಿಲ್ದೆ ತಣ್ಣೀರ್ ಬಟ್ಟೆ ಹಾಕೊಂಡು ಬೀದಿ ಬರೋ ಹಾಗೆ ಮಾಡಿದ್ರಲ್ರಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋ ಯೋಗ್ಯತೆ ನಿಮ್ಗಿಲ್ಲ ಇನ್ನೇನ್ ಸರ್ಕಾರ ನಡೆಸ್ತೀರಿ ನೀವು ಕಲಬೆರಕೆ ಆಹಾರನ ದನಗಳು ತಿನ್ನೋಕು ಇಷ್ಟ ಪಡಲ್ಲ ಅಂತದನ್ನ ಜನಗಳು ತಿನ್ಸಿ ಲಕ್ಷಾಂತರ ಜನ ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ರಲ್ರಿ ನಿಮ್ ಪಕ್ಷ ಅಧಿಕಾರದಲ್ಲಿದ್ದಾಗ ಏನೇನು ಅನಾಹುತಗಳು ಮಾಡಿದ್ರಿ ಅಂತ ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತ್ರಿ ಕರ್ನಾಟಕ ಪೊಲೀಸ್ ಅಂದ್ರೆ ಒಳ್ಳೆ ಹೆಸರಿತ್ತು ನಿಮ್ ಸರ್ಕಾರ ಬಂದ್ಮೇಲೆ ಚಾಕು ಚೂರಿ ಕೊಲೆ ದರೋಡೆ ಜಾಸ್ತಿ ಆಯ್ತು ಈಗ ಟೆರರಿಸ್ಟ್ ಹಾಳೆಯಿಂದ ಮಿನಿಸ್ಟರ್ ಕೊಲೆನ ನೋಡ್ಬೇಕಾಯ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಕ್ಕೇನೆ ಪ್ರಧಾನಮಂತ್ರಿಗಳ ಹತ್ಯೆ ಮಾಡಿ ಇಲ್ಲಿಗೆ ಬಂದಿದ್ದ ಟೆರರಿಸ್ಟ್ ನ ಹಿಡಿದಿತ್ತು ಹೌದೌದು ಅದಕ್ಕೆ ಗಂಧದ ಗುಡಿ ಆಗಿದ್ದ ಕಾಡಿನ ಸಂಪತ್ತು ವೀರಪ್ಪನಿಂದ ನಾಶ ಆಯ್ತು ಆನದಂತ ಚರ್ಮ ಎಲ್ಲ ವಿದೇಶದ ಪಾಲಾಯ್ತು ಏನು ಶ್ರೀಗಂಧದ ಮಾತಾಡ್ತಿರ್ರಿ ನಿಮ್ ಕಡೆ ಮಂತ್ರಿಗಳು ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದಲೇ ಅವನು ಅಷ್ಟು ಚೆನ್ನಾಗಿ ಮೆರಿತಾ ಇರೋದು ಅಲ್ಲ ರೀ ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೇ ಒಬ್ಬ ಪೇಪರ್ನವನು ಆ ಕಾರ್ಡ್ಗಳನ್ನ ಮೀಟ್ ಮಾಡಿ ವಿಡಿಯೋ ತೆಗೆದು ಆ ಸುದ್ದಿನ ಟಿವಿ ಪೇಪರ್ ಕೊಟ್ಟಿದ್ದಾನೆ ಅಂದಮೇಲೆ ನಿಮ್ ರೂಲಿಂಗ್ ಪಾರ್ಟಿನೇ ಅವನು ಹಿಡಿಯ ಕಾಲಿಲ್ಲ ಅಂದ್ಮೇಲೆ ನಿಮ್ದೇ ಏನೋ ಕೈವಾಡ ಇದೆ ಅಂತ ಕಾಣಿಸುತ್ತೆ ರೀ ಸಾಕು ಇದ್ದಂಗೆ ಹೇಳಿದ್ರೆ ಎಲ್ಲೋ ಮೆಣಸಿನ್ಕಾಯಿ ಇಟ್ಕೊಂಡಾಗಾಯ್ತಂತೆ ಏನ್ರಿ ಇದು ಹೀಗೇನೇನ್ರಿ ಸಭೆಯಲ್ಲಿ ಮಾತಾಡೋದು ಇದೇನೇನ್ರಿ ಸಭ್ಯತೆ ರೀ ಮೂರ್ ಹೊತ್ತು ಬರೀ ಕಡಿ ಕುಡಿ ಜಡಿ ಬಡಿ ಇದರಲ್ಲೇ ಆಗೋಯ್ತಲ್ರಿ ನೀವು ಜನಗಳಿಗೆ ಕೊಟ್ಟ ಆಶ್ವಾಸನೆ ನಾವು ಮರ್ತು ಬಿಟ್ಟಿದ್ದೀರಾ ನಮ್ಮದು ರಾವಣ ರಾಜ್ಯ ಅಲ್ಲ ರಾಮರಾಜ್ಯ ನಮಗಳ ತರ ಅಧಿಕಾರ ನಡೆಸಬೇಕಾದ್ರೆ ನೀವುಗಳು ಏಳೇಳು ಜನ್ಮ ಎತ್ತು ಬರಬೇಕ್ರಿ ನೀವಾಗ ನೀವೇ ರಾಜೀನಾಮೆ ಕೊಟ್ಟ ಸರಿ ಇಲ್ಲ ಅಂದ್ರೆ ಏನ್ರಿ ಏನ್ ಮಾಡ್ತೀರಿ ನೋಡಿ ಮಿನಿಸ್ಟರ್ ಕೊಲೆಯಾಗಿದ್ದು ಆಕಸ್ಮಿಕ ನೀವು ಅವ್ರ ಬಗ್ಗೆನೆ ಮಾತಾಡ್ಬೇಕೇ ವಿನಃ ಸುಳ್ಳಿನ ರಾಜಕೀಯ ಸೃಷ್ಟಿ ಮಾಡಿ ಈ ತರ ಸಭೆಯಲ್ಲಿ ಕೂಗಾಡೋದು ಸರಿಯಲ್ಲ ಕೊಡಕ್ಕಾಗ್ಲಿಲ್ಲ ಅಂದ್ಮೇಲೆ ನಮ್ಗೆ ಓಟ್ ಹಾಕಿ ಅಧಿಕಾರ ಕೊಟ್ಟ ಜನಕ್ಕೆ ಏನ್ ಊಟ ಕೊಡ್ಲಿರಿ ಅವನ್ ಯಾರನ್ನೋ ಹಿಡಿದಿಟ್ಟಿದ್ದೀನಿ ಅಂತ ಹೇಳಿದ್ರಿ ಅವನ್ ಯಾರು ಅವನ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಅವನ್ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನು ತಿಳ್ಕೊಂಡು 24 ಗಂಟೆ ಒಳಗೆ ಎಲ್ಲ ಫರ್ನಿಶ್ ಮಾಡಬೇಕು ಮಿನಿಸ್ಟರ್ ಅಸೋಸಿಯೇಷನ್ ಸಕ್ಸಸ್ ಆದ್ರೆ ಶಂಕರ್ ಸಿಕ್ಕಾಕೊಂಡ ಅವನ್ ಬಾಯಿ ಮುಚ್ಚಿಸು ಸರಿ ಕ್ಯಾಪ್ಟನ್ ಏನಾದರೂ ಬಾಯ್ ಬಿಟ್ಟಿಲ್ಲ ಸರ್ ಓ
ಬಗ್ಗೆ ಅವನ್ ಗೊತ್ತ. ಮಿನಿಸ್ಟರ್ ನ ಬ್ಲಾಸ್ಟ್ ಮಾಡುವಂತ ನಿನ್ಗೆ ಹೇಳಿದ್ಯಾ? ಈಗ ನೀನು ಬಾಯಿ ಬಿಡ್ಲಿಲ್ಲ ಅಂದ್ರೆ ನರ್ಕ ಏನು ಅಂತ ನಾವು ತೋರಿಸ್ತೀವಿ. ಪ್ರಶಾಂತ್, ಐ ಡೋಂಟ್ ವಾಂಟ್ ಟು ಡೈ ಆನ್ ಸೈಬರ್. ಆಫೀಸರ್, ಸರ್, ಸರ್, ಇವನ್ನ ಇಮಿಡಿಯೇಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿ. ಓಕೆ, ಹರಿಯಪ್ಪ ಹರಿಯಪ್ಪ. ಈ ಕೇಸ್ ತುಂಬಾ ಕ್ರಿಟಿಕಲ್ ಆಗಿದೆ ಡಾಕ್ಟರ್. ಇವನ್ ಸ್ಟೇಟ್ಮೆಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಇವನ್ ಪ್ರಾಣಕ್ಕೆ ಯಾವುದೇ ರೀತಿಯ ಅಪಾಯವಾಗಬಾರ್ದು. ನಮ್ ಪ್ರಯತ್ನ ನಾವು ಮಾಡ್ತೀವಿ ಸರ್. ಉಳ್ಳಾಗಡ್ಡಿ ಸರ್, ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿರಲಿ. ಅವನಿಗೆ ಜ್ಞಾನ ಬಂದ ತಕ್ಷಣ ನಮಗ್ ಮೆಸೇಜ್ ಕೊಡಿ. ಓಕೆ ಸರ್, ಬಿ ಅಲರ್ಟ್. ಏಯ್ ಬಾಗ್ಲಾಕು, ಏಯ್ ನೀನ್ ಆ ಬಾಗ್ಲಾದ್ರೆ ನಿಂತ್ಕೋ. ಪ್ರಾಣಕ್ಕೇನು ಅಪಾಯ ಇಲ್ಲ ಸರ್. 12 ವರ್ಷದಲ್ಲಿ ಜ್ಞಾನ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವರಿಗೆ ಹೆವಿ ಟಾರ್ಚರ್ ಮಾಡೋಕೆ ನಿಮ್ಗೆ ಯಾರು ಹೇಳಿದ್ದು? ಸರ್, ಅವ್ನ ಬಾಯಿ ಬಿಡಿಸೋದಕ್ಕೋಸ್ಕರ. ಅದಕ್ಕೆ ಅವನ್ನ ಹೊಡೆದು ಸಾಯಿಸ್ಬೇಕು ಅಂತ ತಿಳ್ಕೊಂಡ್ರ? ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಅಸೆಂಬ್ಲಿಲಿ ಅವನ ಬಗ್ಗೆ ದೊಡ್ಡ ಗಲಾಟೆ ಆಗಿ ಸರ್ಕಾರನೇ ಉರುಳೋ ಸ್ಥಿತಿಗೆ ಬಂದಿದೆ. ಸಿಎಂ ಹೋಮು ನಮ್ಮ ಡಿಪಾರ್ಟ್ಮೆಂಟ್ನ ಕ್ಯಾಕೆ ಸೂಗಿತಾ ಇದ್ದಾರೆ. ಅವ್ರಿಗೆ ನಾನು ಏನು ಉತ್ತರ ಹೇಳಿ? ನೋಡಿ, ಇನ್ನು 12 ಗಂಟೆಯಲ್ಲಿ ಶಂಕರ್ ಯಾರು ಅಂತ ನನಗೆ ಫುಲ್ ಡೀಟೇಲ್ಸ್ ಬೇಕು. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಇದಕ್ಕೇನು ಕಮ್ಮಿ ಇಲ್ಲ. ಆ ಟೆರರಿಸ್ಟ್ ಯಾರು, ಅವನಿಂದ ಯಾರಿದ್ದಾರೆ ಅಂತ ಏನಾದರೂ ಕ್ಲೂ ಸಿಗ್ತೇನೆ? ಸಿಕ್ತು ಸರ್. ಒಬ್ಬ ವ್ಯಕ್ತಿ ಮೇಲೆ ಅನುಮಾನ ಬಂದು ರಾತ್ರಿನೇ ಹಿಡಿದಿಟ್ಟಿದ್ದೇವೆ ಸರ್. ಗುಡ್, ಕರ್ಕೊಂಬನ್ನಿ. ಅಯ್ಯೋ, ನನ್ನ ಹೊಡಿಬೇಡಿ ಸರ್, ಸರ್ ನನ್ನ ಬಿಟ್ಬಿಡಿ ಸರ್, ನನ್ನ ಏನು ಮಾಡಬೇಡಿ ಸರ್, ಸರ್ ನನ್ನ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ನಮಸ್ಕಾರ ಸರ್. ಸರ್, ನನಗೂ ಆ ಕಿಲ್ಲರ್ಗೂ ಯಾವ ತರವಾದ ಸಂಬಂಧನೂ ಇಲ್ಲ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಯಾರು ನೀನು? ನಿನಗೂ ಅವನಿಗೂ ಏನ್ ಸಂಬಂಧ? ಏನು ಸಂಬಂಧ ಇಲ್ಲ ಸರ್. ನನ್ನ ಹೆಸರು ಬೆಟ್ಟಸ್ವಾಮಿ ಅಂತ ಸರ್. ನಿನ್ನೆ ರಾತ್ರಿ ಒಂದು ಸೂಪರ್ ಬಿಲ್ಡಿಂಗ್ ನ ನೋಡ್ತಾ ಇದ್ದೆ ಸರ್. ಅಷ್ಟೊಳಗೆ ಇವರಿಬ್ರು ಬಂದು ನನ್ನ ಯದ್ವಾ ತದ್ವಾ ಹೊಡೆದು ಆ ಕಿಲ್ಲರ್ಗೂ ನಿನಗೂ ಏನ್ ಸಂಬಂಧ ಅಂತ ಕೇಳ್ತಿದ್ದಾರೆ ಸರ್. ನಾನು ಏನ್ ಹೇಳಲಿ ಸರ್? ಸರ್, ನಾನೊಬ್ಬ ಪ್ಯಾಚ್ ವರ್ಕರು ಸರ್. ಕೇಳಿದ್ರ ಸರ್, ಇವನ್ ಕೊಡೋಣ? ಕೋಡ್ವರ್ಡ್ ಅಲ್ಲ ಸರ್. ವಾಸ್ತು ಪ್ರಕಾರ ಕೆಲವು ಮನೆಗಳನ್ನ ಸರಿಯಾಗಿ ಕಟ್ಟಿರೋದಿಲ್ಲ ಸರ್. ಆ ಗೋಡೆ ಈ ಗೋಡೆ ಎಲ್ಲ ಒಡೆದು ಹಾಕಿ ವಾಸ್ತು ಪ್ರಕಾರ ನಾವು ಮನೇನ ಸರಿಯಾಗಿ ಕಟ್ಕೊಡ್ತೀವಿ ಸರ್. ಅದಕ್ಕೆ ಪ್ಯಾಚ್ ವರ್ಕ್ ಅಂತ ಕರೀತಾರೆ ಸರ್. ಇವರು ಅದನ್ನ ಕೋಡ್ವರ್ಡ್ ಅಂತಿದಾರಲ್ಲ ಸರ್. ಸರ್, ಇವನು ನಂಬೇಡಿ ಸರ್. ಇವನು ಖಂಡಿತ ಡಾಕು ಸರ್. ಇವನಿಗೂ ಆ ಕಿಲ್ಲರ್ಗೂ ಶಣ. ಮಿಸ್ಟರ್, ಸಾರಿ, ಪೊಲೀಸ್ನವ್ರ ಬಗ್ಗೆ ತಪ್ಪಾಗಿ ತಿಳ್ಕೋಬೇಡಿ. ನಿಮ್ಮ ಮೇಲೆ ಡೌಟ್ ಬಂದು ಇವ್ರು ಹಿಡಿದಿದ್ದಾರಷ್ಟೇ. ಇವನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್. ಹೇಮಂತ್, ಆ ಕಿಲ್ಲರ್ ಹೆಸರು ಶಂಕರ್ ಅಂತ. ಅವನೊಬ್ಬ ಎಂಎ ಗೋಲ್ಡ್ ಮೆಡಲಿಸ್ಟ್, ಸ್ಪೋರ್ಟ್ಸ್ ಮ್ಯಾನ್, ಹಾಗೂ ಗನ್ ಶೂಟ್ ಫೈರಿಂಗ್ ನಲ್ಲಿ ನಂಬರ್ 1. ಅವನಿಗೆ ವಯಸ್ಸ ತಂದೆ ತಾಯಿ, ಮದುವೆ ವಯಸ್ಸಿನ ತಂಗಿ, ಪೋಲಿಯೋ ಬಂದಿರೋ ತಮ್ಮ ಇದ್ದಾನೆ. ಅವನ ಅಡ್ರೆಸ್ ಇದೆ. 910/19 ವೆಸ್ಟ್ ಆಫ್ ಕಾರ್ಡ್ ರೋಡ್, ಬ್ಯಾಂಗ್ಲೂರ್ 86. ಗುಡ್ ವರ್ಕ್. ಥ್ಯಾಂಕ್ಸ್. ಆನಂದ್ ರಾವ್ ಅಂದ್ರೆ ನೀವೇನಾ? ಹೌದು. ಇವರು ನಿಮ್ ಮಗನ? ಹೌದು ಸ್ವಾಮಿ. ಏನ್ ಕೆಲಸ ಮಾಡ್ತಾ ಇದ್ದಾನೆ? ಡಿಗ್ರಿ ತಗೊಂಡಿದ್ದಾನೆ, ಇನ್ನು ಯಾವ ಕೆಲಸವೂ ಸಿಕ್ಕಿಲ್ಲ. ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀನಿ? ತಾವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಮೊನ್ನೆ ಪೇಪರ್ ನಲ್ಲಿ ಮಿನಿಸ್ಟರ್ ಸುಬ್ರಹ್ಮಣ್ಯ ಅವರ ಕಾರ್ ಬ್ಲಾಸ್ಟಿಂಗ್ ವಿಷಯನ ಓದಿದೀರಾ? ಓದಿದ್ದೀನಿ. ಆ ಕಾರ್ ಬ್ಲಾಸ್ಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ನಿಮ್ಮ ಮಗ ಶಂಕರ್. ನಮ್ಮ ಮಗ ಅಂತ
ನೀವು ಯಾರನ್ನು ತಿಳ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಖಂಡಿತ ನನ್ನ ಮಗ ಅಂತವನಲ್ಲ ರೀ, ಖಂಡಿತ ಅಲ್ಲ ರೀ. ಯಾಕೆ ನೀವು ಸುಮ್ಮನಿದ್ದೀರಾ ಹೇಳ್ರಿ ಅವರಿಗೆ, ಹೇಳ್ರಿ ನಮ್ಮ ಮಗ ಅಂತವನಲ್ಲ ಅಂತ ಹೇಳ್ರಿ. ನನ್ನ ಮಗ ಎಲ್ಲಿದ್ದಾನೆ ಹೇಳ್ರಿ? ಅವನ್ ಮನೆಯಿಂದ ಹೋಗಿದ್ದೆ ಯಾವಾಗ? ಮೊನ್ನೆ ಅವನ್ ಸ್ನೇಹಿತ ಬಂದ್ ಕರ್ಕೊಂಡು ಹೋದ. ಈ ಫೋಟೋಸ್ನ ನೋಡಿ ಅವನ್ನ ಗುರುತು ಹಿಡಿತೀರಾ? ಇವ್ರಿ ಅವತ್ ಬಂದು ನನ್ನ ಮಗನ್ ಕರ್ಕೊಂಡು ಹೋದವನು. ಕರ್ಕೊಂಡು ಹೋಗುವಾಗ ಏನ್ ಹೇಳ್ದ? ನನ್ನ ಮಗನಿಗೆ ಮನೆ ಬಾಡಿಗೆ ಕಟ್ಬೇಕು ಅಂತ ಹೇಳಿದೆ. ಇವನೇ ಮನೆ ಬಾಡಿಗೆ ಕಟ್ಟದ. ಯಾಕೋ ನೀವು ಕೇಳ್ತೀರ ನೋಡ್ರೆ ನನ್ ಯಾಕೆ ಭಯವಾಗ್ತಾ ಇದೆ ಸ್ವಾಮಿ. ನೋಡಿ ನಾವು ಸ್ಟೇಷನ್ ಕರೆದಾಗ ಬರ್ಬೇಕು, ನಮ್ಗೆ ಹೇಳ್ದೆ ಎಲ್ಲೂ ಹೋಗ್ಬಾರ್ದು. ಯಾಕಮ್ಮ ಇಷ್ಟು ಅರ್ಜೆಂಟ್ ಆಗಿ ಹೋಗ್ತೀಯಾ? ಡಾಕ್ಟರ್ ಕರೆಯಕ್ಕೆ. ಯಾಕೆ? ಪೇಷಂಟ್ ಜ್ಞಾನ ಬಂದಿದೆ ಅದಕ್ಕೆ. ತುಂಬಾ ಸಂತೋಷ, ಬೇಗ ಕರೆಯಮ್ಮ. ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆನು very sorry, he's dead. Hello sir, nanu ullagadi maatadtirodu. Shankar ge gnana banta. Sorry sir, he is dead. Shit. ಸಾರಿ ಸರ್, ಬಾಡಿ ಕೋಲ್ಡ್ ಆಗಿತ್ತು, ಬ್ರೈನ್ನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಪರಿಸ್ಥಿತಿ ಕೈ ಮೀರೋಗಿತ್ತು. ನಾವೆಷ್ಟೇ ಪ್ರಯತ್ನ ಪಟ್ಟರು ಉಳಿಸ್ಕೊಳಕ್ಕಾಗಲಿಲ್ಲ ಸರ್. ಶವ ಸಂಸ್ಕಾರಕ್ಕೆ ಎಲ್ಲ ಏರ್ಪಾಟ್ ಮಾಡಿ. ಸರಿ ಸರ್. Thank you.
Bastard! Somebody! Don't! Minister, what did you do? Amayika Shankarana tande tai en tappu madidru? Shankarana terrorist madi konege avanne bari takkondbittaru. Adannu tilkolakke tumma sharma pattidira anta namage gottu. Minister car blast madodralli neene sutradari anta namage gottu. ಸರ್ಕಾರ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನಿಮ್ಮ ಸರ್ಕಾರಕ್ಕೆ ತಲೆನೇ ಇಲ್ಲ, ಇದ್ದಿದ್ರೆ ನಮ್ಮ ದೇಶಕ್ಕೆ ಇಂಥ ಕಥೆ ಬರ್ತಿರ್ಲಿಲ್ಲ. ಶಾಲ ನಮ್ಮ ದೇಶ ಅಂತ ಹೇಳ್ಕೊಳ್ಳೋದಕ್ಕೆ ನಿನಗೆ ಅಧಿಕಾರನೇ ಇಲ್ಲ. ನೀನೊಬ್ಬ ದೇಶ ದ್ರೋಹಿ, ಟೆರರಿಸ್ಟ್. ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಏನದು? ಈ ದೇಶನ ಪ್ರೀತಿಸ್ತೀಯಾ? ಹೌದು. ಯಾಕೆ? ಯಾಕ ಒಂದು ಸಣ್ಣ ಅಪರಾಧ ಮಾಡಿದವನ್ನ ಕಾಲಿಗೆ ಲಾಳ ಕಟ್ಟಿ ಯುರೋಪದಿಂದ ಎತ್ತೀರಾ? ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ನಿರಪರಾಧಿನ ಅಪರಾಧಿ ಮಾಡ್ತೀರಾ? ಅಪರಾಧಿನ ನಿರಪರಾಧಿ ಮಾಡ್ತೀರಾ? ಈಗ ಹೇಳು, ನಾನಾ ಇಲ್ಲ ನೀನಾ ಟೆರರಿಸ್ಟ್? ನನ್ನ ಟೆರರಿಸ್ಟ್ ಅಂತ್ಯಾ? ಆ ಮಿನಿಸ್ಟರ್ ಏನೋ ಮಾಡಿದ ನಿಂಗೆ? ಈಗ ಬ್ಲಾಸ್ಟ್ ಆದಲ್ಲ ಆ ಮಿನಿಸ್ಟ್ರು ಮೊದಲು ಏನ್ ಮಾಡ್ತಾ ಇದ್ದ ಅಂತ ನಿನಗೆ ಗೊತ್ತಾ? ರಾಜಕೀಯ ನಾಯಕರನ್ನೆಲ್ಲ ಹುಟ್ಟಿಗೆ ಹಾಕೊಂಡ, ಅಮ್ಮಾಯಕ್ಕೆ ಹೆಣ್ಮಕ್ಕಳ ತಲೆ ಹಿಡ್ದ, ಲಕ್ಷಾಂತರ ರೂಪಾಯಿ ಹಣ ಮಾಡ್ದ, ಬರೀ ನಮ್ಮ ಕ್ಷೇತ್ರಕ್ಕೆ ಎಲೆಕ್ಷನ್ ಇಲ್ಲ, ಅವ್ನ ವೇಷ ನೋಡಿದ್ದು ನಾವು ಅವ್ನ ಎಲೆಕ್ಷನ್ ಗೆಲ್ಲಬಾರ್ದು ಅಂತ ಬಹಿಷ್ಕಾರ ಹಾಕಿದ್ವಿ. ಆದ್ರ ಪೊಲೀಸ್ನ ಕರೆಸಿ ನಾವು ಕಳ್ಳರು ಕೊಲೆಗಡಕರು ಅಂತ ಬೀದಿಲಿ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿಸ್ದ. ಜನ ನಮ್ಮನ್ನು ನೋಡಿ ಚೀತು ಅಂತ ಉಗ್ರ ಹಾಗೆ ಮಾಡ್ದ. ಆ ನೋವು ತಡಿಲಾರದೆ ನಮ್ಮ ತಂದೆ ತಾಯಿ ಏನ್ ಹಾಕೊಂಡು ಸತ್ರು, ನನ್ನ ಸ್ನೇಹಿತರನ್ನ, ನನ್ನ ಅಕ್ಕ ತಂಗಿರನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಅತ್ಯಾಚಾರ ಅನಾಚಾರ ಮಾಡಿದ್ರು. ಮಾಸ್ಟರ್ ಆಫ್ ಆರ್ಟ್ಸ್, MBA, ಗೋಲ್ಡ್ ಮೆಡಲಿಸ್ಟ್. ನೀನು ನನ್ನ ಟೆರರಿಸ್ಟ್ ಅನ್ನೋದಾದ್ರೆ ಎಂತೆಂಥ ಮಹಾತ್ಮರು ಬ್ರಿಟಿಷ್ ಅನ್ನು ಓಡಿಸಿ ಹುತಾತ್ಮರಾಗಿ ಅವತಂತ್ರ ತಂದ್ಕೊಟ್ರು. ಆದ್ರೆ ದೇಶ ಇಬ್ಬಾಗ ಆಯ್ತು, ರಾಜಕೀಯ ಸೃಷ್ಟಿ ಆಯ್ತು, ಕೋಮು ಗಲಭೆ ಬೆಳೀತು, ಒಂದು ಪಕ್ಷ ಆಯ್ತು, ಹತ್ತು ಪಕ್ಷ ಆಯ್ತು, ಅಧಿಕಾರ ರಾಸಿಗೆ ಕೆಲವು ಪ್ರಧಾನಿಗಳ ಕೊಲೆನೂ ಆಯ್ತು, ಮತ್ತೆ ಎಲೆಕ್ಷನ್ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಅದಕ್ಕೆ ಸಮ್ಮಿಶ್ರ ಸರ್ಕಾರ ಸೃಷ್ಟಿ ಆಯ್ತು. 5 ವರ್ಷದಲ್ಲಿ ಎಷ್ಟು ಪ್ರಧಾನಿಗಳು ಬಂದ್ರು ಗೊತ್ತಾ? 3 ಜನ. ಅವರು ಕಿತ್ತು ಗುಡ್ಡೆ ಹಾಕಿದ್ದೇನು? ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಯಾಕೆ? ರಾಷ್ಟ್ರ ರಾಜಕಾರಣಿಗಳಿಗೆ ರಕ್ಷಣೆ ಕೊಡೋದಕ್ಕ ಇಲ್ಲ ಜನರ ಕುಂದುಕೋತ್ರ ವಿಚಾರಿಸೋದಕ್ಕ? ನೀನು ಪಕ್ಷ ಕಟ್ಟಿ ಗೆದ್ದು ಬಾ, ಇದು ಪ್ರಜಾಪ್ರಭುತ್ವ. ಗಣೇಶ ಹಾಲು ಕೊಡ್ತಾನೆ ಅಂದ್ರೆ ಮೈಲಿಗಿಟ್ಲೆ ಕ್ಯೂ ನಿಲ್ಲೋ ಜನಕ್ಕೆ ಓಟು ಅಂದ್ರೆ ಯಾರಿಗೆ ಹಾಕ್ಬೇಕು, ಯಾರ್ದಕ್ಕೆ ಹಾಕ್ಬೇಕು ಅಂತ ಗೊತ್ತಾ? ಈ ದರಿದ್ರ ರಾಜಕಾರಣಿಗಳು ತಲೆಗೊಂದು ಜಾತಿ ಸೃಷ್ಟಿ ಮಾಡ್ತಾರೆ, ಯಾರಿಗೂ ರಾಷ್ಟ್ರೀಯ ಪ್ರಜ್ಞೆ ಇಲ್ಲ, ಸಾಮಾಜಿಕ ಪ್ರಜ್ಞೆ ಇಲ್ಲ. ಇದು ಇದು ಪ್ರಜಾಪ್ರಭುತ್ವ. ಎಲೆಕ್ಷನ್ ಬಂದ್ರೆ ಯಾರಿಗಟ್ಲೆ ಹಿಂಡಾಸಾರಾಗಿ ಕಳಿಸ್ತಾರೆ, ಕಂತೆ ಕಂತೆ ಕಪ್ಪಣ ಚಲಾವಣೆ ಮಾಡ್ತಾರೆ, ಹಳ್ಳಿ ಜನಕ್ಕೆ ಸೀರೆ ಪಂಚ ಹಂಚಿ ಕಲ್ಲೋಟ ಹಾಕಿಸಿ ಅಧಿಕಾರಕ್ಕೆ ಬರ್ತಾರೆ. ನಾನು ಹಂಗೆ ಮಾಡ್ಬೇಕ? ನಾನು ಒಂದು ಏನ್ ತಿಳ್ಕೊಂಡಿದ್ದೀನಿ, ನನ್ನ ಹಿಂದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಇದ್ದಾರೆ, ನಾವೆಲ್ಲ ಒಂದೇ, ನಾವು ಸುಳ್ಳು ಹೇಳಲ್ಲ, ನಮ್ಮದವ್ರಿಗೆ ದ್ರೋಹ ಬಗೆಯಲ್ಲ, ಕರ್ತವ್ಯಕ್ಕೋಸ್ಕರ ಪ್ರಾಣನೆ ಕೊಡ್ತೀನಿ. ಈ ದೇಶದ ಆಡಳಿತ ನನ್ನ ಕೈಗೆ ಸಿಕ್ಕಲಿ, ಈ ಭ್ರಷ್ಟ ರಾಜಕಾರಣಿಗಳ ಟಿಕೆಟ್ ಮೇಲೆ ಒದ್ದು ಸ್ವಿಸ್ ಬ್ಯಾಂಕಲ್ಲಿರೋ ಹಣನ ಹೊರಗೆ ತೆಗೆಸಿ ಈ ದೇಶ ಸಾಲ ತೀರಿಸ್ತೀನಿ. ಅಂಚಿ ಕೈ ಚಾಚು ಚಂಗುಲಿ ನನ್ನ ಮಕ್ಕಳಿಗೆ ಚರ್ಮ ಸುಲಿತೀನಿ, ದೇಶಕ್ಕೆ ನ್ಯಾಯ ನ್ಯಾಯ ಒದಗಿಸ್ತೀನಿ. ನೀನು ನಿನ್ನ ಸ್ನೇಹಿತ ಸಿನ್ಸಿಯರ್ ಪೊಲೀಸ್ ಆಫೀಸರ್ಸ್, ಆದರೆ ಸರ್ಕಾರದಲ್ಲಿ ನಿಮಗೇನ್ ಬೆಲೆ ಇದೆ? ನನ್ನ ಕೈ ಜೊತೆ ನಿಮ್ಮ ಕೈ ಸೇರಿಸಿ ನಿಮ್ಮಂತ ಕೇಪಬಲ್ ಆಫೀಸರ್ಸ್ಗೆ ಸೂಟಬಲ್ ಜಾಬ್ ನಾನು ಕೊಡ್ತೀನಿ. ನಿನ್ನಂತ ಟೆರರಿಸ್ಟ್ ವಾದಕ್ಕೆ ಮರಳಾಗ ಆಫೀಸರ್ಸ್ ನಾವಲ್ಲ, ಇಡಿಯಟ್. ಏನಾದ್ರು ಬರ್ಬಿಟ್ನ ಅವನು? ಅವನು ಒಳ್ಳೆ ಎಜುಕೇಟೆಡ್ ಕಣೋ, ದೇಶದ ಬಗ್ಗೆ ರಾಜಕೀಯ ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಒಂದು ವಿಧದಲ್ಲಿ ಅವನು ಹೇಳೋದು ಸರಿ ಅನ್ಸುತ್ತೆ. ಏನ್ ಹೇಳ್ತಾ ಇದ್ದೀನಿ? ಏ ಪ್ರಶಾಂತ್, ಹೊರದು ಹಾಂ.
ಏನ್ರಿ ಇವತ್ತು ಹಬ್ಬ ಅಂತ ಗೊತ್ತಿಲ್ವಾ ಸಂಧ್ಯಾನು ಇಲ್ಲೇ ಬಂದಿದ್ದಾಳೆ ಎಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ ಸಾರಿ ಪ್ರಶಾಂತ್ ಇಲ್ವಾ ಅಲ್ಲಿ ಇಲ್ಲ ಇದ್ದಾನೆ ಪ್ರಶಾಂತ್ ಓಯ್ ನಿಮ್ಮ ಅತ್ತಿಗೆ ಫೋನ್ ಹಲೋ ಹಬ್ಬಕ್ಕೆ ಪಟಾಕಿ ತರ್ತೀನಿ ಅಂತ ಹೇಳಿದ್ರಿ ಮರ್ತ್ ಬಿಟ್ರಾ ಮಕ್ಕಳು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಯ್ಯೋ ಮರ್ತಿದ್ದೆ ಮರ್ತಿದ್ದೆ ಈಗ ಬರ್ತೇನೆ ಎಲ್ಲ ತಗೊಂಡ್ಬರ್ತೇನೆ ಬರೀ ಹಾಡು ಹೇಳ್ತಿದ್ಯಾ ಪಟಾಕಿ ಹೊಡೆಯಲ್ವಾ ಬಾಬಾ ಬಾಬಾ ಕಮ್ ಆನ್ ಸಂಧ್ಯಾ ಕುಂಕುಮ ಕೊಡ್ತೀನಿ ಬಾ ಡಮ್ ಡಮ್ ಪಟಾಕಿ ಎಲ್ಲ ನೀನು ಹಚ್ಚು ಸುರಸುರಬತ್ತಿ ಎಲ್ಲ ನಾನು ಹಚ್ತೀನಿ ಓಕೆನಾ ನನಗೆ ಭಯ ಆಗುತ್ತೆ ದೊಡ್ಡ ದೊಡ್ಡದೆಲ್ಲ ನೀವು ಹಚ್ಚಿ ಚಿಕ್ಕ ಚಿಕ್ಕದೆಲ್ಲ ನಾನು ಹಚ್ಚಿ ನೀನು ಅಲ್ಲಚ್ಚು ನಾನು ಇಲ್ಲ ಹಚ್ತೀನಿ ಚೆನ್ನಾಗಿದೆ ಅಲ್ವಾ ನಮ್ಮ ಟೌನರ್ ನಾವಿನ್ ಹೋಗಿ ಬರ್ತೇವೆ ಹೊರಟ್ಯಾ ಥ್ಯಾಂಕ್ ಯು ಫಾರ್ ಕಮಿಂಗ್ ಮುಗಿಸ್ಕೊಡ ಬಾಯ್ ಬಾಯ್ ಇನ್ನು ಪಟಾಕಿ ಹೊಡಿತೀನಿ ಏನು ಬೇಡ ಹೊಡಿಲಿ ಬಿಡೆ ಹುಷಾರಾಗಿ ಹೊಡಿಬೇಕು ಕೈಗೆ ಸುಟ್ಕೋಬಾರ್ದು ಪಂಡು ಮಗುನ ಆಪರೇಷನ್ ಥಿಯೇಟರ್ ಕರ್ಕೊಂಡು ಏನ್ರಿ ಕರ್ತವ್ಯ ಕರ್ತವ್ಯ ಅಂತ 24 ಗಂಟೆ ಡ್ಯೂಟಿ ಮಾಡಿದ್ದಕ್ಕೆ ನಿಮ್ ಕರ್ತವ್ಯ ನಮ್ಮ ಮಗುಗೆ ಹೇಗೆ ಹೆಪ್ಸೆ ಕೊಟ್ಟಿದೆ ನೋಡಿದ್ರ ನಿಮ್ ಕರ್ತವ್ಯಕ್ಕೋಸ್ಕರ ನಮ್ಮನ್ನ ಬಲಿ ಕೊಡ್ಬೇಕು ಅಂತ ಮಾಡಿದ್ದೀರ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ ನನ್ನಿಂದ ಏನ್ ತಪ್ಪಾಯ್ತು ತಪ್ಪು ನಿಮ್ಮಿಂದಾನೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದಾನೆ ಆ ಕಿರಣ್ ಹತ್ರ ನನ್ನ ಮಗ ಶೂಟ್ ಮಾಡಿದ್ದು ನೀವ್ ಇನ್ ಮುಂದೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ರೆ ನಮ್ಮಿಂದ ಎಲ್ಲ ದೂರ ಆಗ್ತಿರೋ ಅಂತ ನಂಗೆ ಭಯ ಆಗ್ತಿದೆ ನಿಮ್ಗೆ ಪೊಲೀಸ್ ಕೆಲ್ಸನೇ ಬೇಡ ನಮ್ಮ ಊರಿಗೆ ಹೋಗೋಣ ರಾಜೀನಾಮೆ ಕೊಟ್ಬಿಡ್ರಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕಾದ್ರೆ ಏನ್ ಪ್ರಮಾಣ ಮಾಡಿದೆ ಅಂತ ನಿನಗೆ ಗೊತ್ತಾ ಉಪ್ಪು ಮುಟ್ಟಿ ಸತ್ಯ ಮಾಡಿ ಜನರ ರಕ್ಷಣೆಗೋಸ್ಕರ ಬಂದಿರೋ ನಾನು ಮುಂದಿಟ್ಟ ಹೆಜ್ಜೆನ ಹಿಂದಿಡೋದಿಲ್ಲ ಅನ್ಯಾಯ ಹೆಚ್ಚಿ ನಾಡಿನ ಅಹಿಂಸೆಗೆ ತರ್ಪಣ ಬಿಡಬೇಕು ಅಂತ ಕಾಯ್ತಾರ ದುಷ್ಟ ಶಕ್ತಿಗಳಿಗೆ ಸಲಾಮ್ ಹೊಡಿಬೇಕು ಅಂತೀಯ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಬಿಟ್ಟು ಬಂದೆ ಜನೇನೇ ನನ್ನ ಕರ್ತವ್ಯ ನನ್ನ ಕರ್ತವ್ಯಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ ಇವತ್ತು ನನ್ನ ಮನೆ ಪರಿಸ್ಥಿತಿ ಹೀಗಾಯ್ತು ಅಂತ ಹೇಡಿಯಾಗಿ ಹೆದರ್ಕೊಂಡು ರಾಜೀನಾಮೆ ಕೊಡು ಅಂತೀಯ ಅವತ್ತು ನನ್ನ ಡ್ಯೂಟಿ ಬಗ್ಗೆ ಹೋಗ್ಲಿ ಮಾತಾಡ್ದೆ ಇವತ್ತು ನಮ್ಮ ಮಗುಗೆ ಹೀಗಾಯ್ತು ಅಂತ ಅದೇ ಡ್ಯೂಟಿನ ಬಿಡು ಅಂತ ಇದ್ದೀಯಾ ನಿನ್ನ ಗಂಡನ್ಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ಕೀರ್ತಿ ಬರ್ಲಿ ಅಂತ ಅರಸೋದು ಬಿಟ್ಟು ರಾಜೀನಾಮೆ ಕೊಡು ಅಂತೀಯಲ್ಲ ನೋಡು ನೀನೊಬ್ಬ ಪೊಲೀಸ್ ಆಫೀಸರ್ ಹೆಂಡತಿ ಅನ್ನೋದನ್ನ ಮರಿಬಾರ್ದು ಸರ್ ಮಗು ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಆಪರೇಷನ್ ಮಾಡಿ ಈ ಬುಲೆಟ್ ತೆಗೆದಿದ್ದೀನಿ ಥ್ಯಾಂಕ್ ಯು ಡಾಕ್ಟರ್ ಓಕೆ ಮಾಡ್ಬೇಡಿ
ಡೋಂಟ್ ವರಿ ಸರ್, ಮಗು ನಿದ್ದೆನಲ್ಲಿ ಕನವರ್ಸ್ಕೊಂಡು ಭಯಪಟ್ಟಿದ್ದಾಳೆ. ಇವಳಿಗೇನು ತೊಂದರೆ ಆಗಿಲ್ಲ. ಶಿ ಇಸ್ ಆಲ್ ರೈಟ್. ಇವಳನ್ನ ಈಗಲೇ ಮನೆಗೆ ಕರ್ಕೊಂಡು ಹೋಗ್ಬೋದು ನೀವು. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್ ಸರ್. ನಿಮ್ ಫೋನ್ ಇದೆ. ಬಂದೆ. ಹಲೋ. ನಮ್ ಕ್ಯಾಪ್ಟನ್ ರಿಲೀಸ್ ಮಾಡಲಿಲ್ಲ ಅಂದ್ರೆ ಇವತ್ತು ಮಗು, ನಾಳೆ ನಿನ್ನ ಹೆಂಡತಿ. ಹಲೋ 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 ನಮ್ಮೇಲಿದ್ದ ಕೋಪನ ಆ ಹಸು ಕಂದನ ಮೇಲೆ ತೋರಿಸ್ತೀರೋ? ಆ ಮಗು ಏನ್ ಮಾಡಿತ್ತು? ಮಗುನ ಯಾಕೋ ಶೂಟ್ ಮಾಡಿಸ್ತಾ? ನಿನ್ ಮಗುಗೆ ಶೂಟ್ ಮಾಡಿದ್ದು ನನ್ ಕಡೆಯವರಲ್ಲ, ನಿನ್ ಕಡೆಯವರು. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ಆಫೀಸರ್ ಹಿಡಿದು ಪಿ ಸಿ ವರ್ಗೂ ಎಲ್ಲ ನನ್ನ ಕೈಯಲ್ಲೇ ಇದ್ದಾರೆ. ಈಗ ತೋರಿಸಿದ್ದು ಒಂದು ಸ್ಯಾಂಪಲ್ ಅಷ್ಟೇ. ಇದಕ್ಕೆ ಯಾರಾದರೂ ಸೆಕ್ಯೂರಿಟಿ ಕೊಟ್ರ? ಇಲ್ಲ. ನಾಳೆ ನಿಮ್ಮ ಫ್ಯಾಮಿಲಿ ಸ್ಮ್ಯಾಶ್ ಆದರೂ ಯಾರೂ ಸೆಕ್ಯೂರಿಟಿ ಕೊಡಲ್ಲ. ಆದರೆ ನಾನು ಕೊಡ್ತೀನಿ. ನನ್ನ ಷರತ್ತು ಒಪ್ಕೋ. ಮೊದಲನೇ ಷರತ್ತು, ಈಗ ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು. ಎರಡನೇ ಷರತ್ತು, ನಮ್ಮವರಿಬ್ಬರು ನಿಮ್ಮನೆಗೆ ಬರ್ತಾರೆ, ಅಲ್ಲಿ ನಡೆಯೋ ಆಕ್ಟಿವಿಟೀಸ್ನ ನನಗೆ ತಿಳಿಸ್ತಾರೆ. ಈ ಷರತ್ತಿಗೆ ನೀನು ಒಪ್ತಾ ಇದ್ದರೆ ನಾಳೆ ನಿನ್ನ ಹೆಂಡತಿ ಮಕ್ಕಳು ಸೂರ್ಯೋದಯ ನೋಡುತ್ತೆ. ಸರ್, ಇವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ. ಸರಿ ಸರ್. ಕ್ಯಾಪ್ಟನ್, ನಮ್ಮ ಹೈಯರ್ ಆಫೀಸರ್ ಏನು ಹೇಳಿ, ಈ ಕೇಸ್ ಎಲ್ಲ ನನ್ನ ಮೇಲೆ ಬಂದ್ಬಿಡುತ್ತೆ, ಅವ್ರು ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಾವು ಹೇಮಂತ್ ಫ್ರೆಂಡ್ಸ್. ಹೇಮಂತ್ ಇದ್ದಾರಾ? ಇದ್ದಾರೆ, ಬನ್ನಿ. ರೀ ರೀ, ನಿಮ್ಮನ್ನು ನೋಡಕ್ಕೆ ಯಾರೋ ಬಂದಿದ್ದಾರೆ. ಹಲೋ ಹೇಮಂತ್. ಸರ್. ಮಿಸ್ಟರ್ ಹೇಮಂತ್, ನಿನ್ನೆ ರಾತ್ರಿ ಸೆಲ್ಲಲ್ಲಿದ್ದ ಟೆರರಿಸ್ಟ್ನ ನೀವು ಆಸ್ಪತ್ರೆಗೆ ಕಳಿಸ್ತೀರಿ, ಅವನು ಎಸ್ಕೇಪ್ ಆಗಿದ್ದಾನೆ, ಈ ವಿಚಾರ ನಿಮ್ಗೆ ಗೊತ್ತಾ? ಇಲ್ಲ ಸರ್. ಸುಳ್ಳು. ಎಸ್ಕೇಪ್ ಆಗ್ಲಿ ಅಂತ ನೀನೆ ಅವನ ಹಾಸ್ಪಿಟಲ್ಗೆ ಸೇರಿಸಿದ್ಯಾ? ಇದರಲ್ಲಿ ಯಾವ ಪ್ಲಾನೂ ಇಲ್ಲ. ಅವನ ಜೊತೆ ನೀನ್ಯಾಕೆ ಹಾಸ್ಪಿಟಲ್ ಹೋಗ್ಲಿಲ್ಲ? ಈ ವಿಷಯ ನನ್ಗೆ ಯಾಕೆ ತಿಳಿಸಲಿಲ್ಲ? ರಾತ್ರಿ ಆಗಿದ್ರಿಂದ ನೀನು ತಿಳಿಸೋದಕ್ಕಾಗಲಿಲ್ಲ. ಅದಕ್ಕೆ ಉಳ್ಳಾಗಡ್ಡಿ ಮತ್ತು ನೈಟ್ ಬೀಟ್ ಪೊಲೀಸ್ ಅವ್ರ ಜೊತೆ ಕಳಿಸ್ತಾರೆ. ಹೌದು ಸರ್, ನಾವು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಟೆರರಿಸ್ ಬಂದು ಅಟ್ಯಾಕ್ ಮಾಡಿದ್ರು. ನಾನು ಸತ್ತಿರೋ ಹಾಗೆ ನಡೆಸಿ ಅಲ್ಲಿಂದ ಪಾರಾಗ್ ಬಂದೆ. ಏ ಉಳ್ಳಾಗಡ್ಡಿ, ಸುಳ್ಳು ಬೊಗಳ್ ಬೇಡ, ಸುಳ್ಳು ಬೊಗಳ್ ಬೇಡ, ನಿಜ ಹೇಳು. ಹೇಮಂತ್, ನನಗೆ ನಿನ್ ಮೇಲೆ ಡೌಟ್. ಕೆಲವು ಸಾರಿ ಅವನ ಮಾತೆ ಸರಿ ಅಂತ ಹೇಳ್ತಾ ಇದ್ದೆ, ಹಣಕ್ಕೋಸ್ಕರ ಆಸೆ ಪಟ್ಟು ಅವನ್ನ ಬಿಟ್ಬಿಟ್ಯಾ? ವಾಟ್, ಏನ್ ಹೇಳ್ತಾ ಇದೀಯ? ಹಣದ ಆಸೆಗೋಸ್ಕರ ನಾನು ಬಿಟ್ಬಿಡ್ತೀನಿ ಅಂತ ಬ್ಲಾಂಕ್? ಪ್ಲೀಸ್ ಪ್ಲೀಸ್ ಕೂಲ್ ಡೌನ್. ನನ್ನ ಮಾತು ಕೇಳಿ. ಈ ವಿಷಯ ಹೊರಗಡೆ ಲೀಕ್ ಔಟ್ ಆಗೋದಕ್ಕೆ ಮುಂಚೆ ಅವನ್ ಎಲ್ಲಿಂದ ತಪ್ಪಿಸ್ಕೊಂಡು ಆ ಜಾಗನ ಪತ್ತೆ ಮಾಡಿ ಬಲೆ ಬೀಸಿ ಹಿಡಿದು ಅವನ ಮುಂದಿನ ಟಾರ್ಗೆಟ್ ಏನು ಅಂತ ತಿಳ್ಕೊಂಡು ಕರ್ನಾಟಕ ಪೊಲೀಸ್ ಅಂದ್ರೆ ಏನು ಅಂತ ಪ್ರೂವ್ ಮಾಡಿ. ಯಾವ್ದೋ ರಾಂಗ್ ನಂಬರ್ ಇರ್ಬೇಕು. ಛ,
ನೆಮ್ಮದಿಯಾಗಿ ಡ್ರಿಂಕ್ಸ್ ತಗೊಳಕ್ಕೂ ಬಿಡೋದಿಲ್ಲ, ಇದ್ರ ಕಾಟ ಬೇರೆ. ಹಲೋ, ಇದು ರಾಂಗ್ ನಂಬರ್ ಅಲ್ಲ ಉಳ್ಳಾಗಡ್ಡಿ, ಕರೆಕ್ಟ್ ನಂಬರ್. ಕ್ಯಾಪ್ಟನ್, ಗುಡ್ ನೈಟ್ ಸರ್. ಆಗಿದೆ ಕೈ ಗಾಯ? ನೋವೇನಿಲ್ಲ ಸರ್, ವಾಸಿ ಆಗ್ತಿದೆ ಸರ್. ನಿಮ್ಮನ್ನು ಬಿಟ್ಟು ಕಳಿಸಿದ ಮೇಲೆ ಸಾಹೇಬ್ರು ಸೀರಿಯಸ್ ಆಗಿ ಎನ್ಕ್ವೈರಿ ಮಾಡಿದ್ರು, ಆದ್ರೂ ನಾನು ಬಾಯ್ ಬಿಡಲಿಲ್ಲ ಸರ್. ಗುಡ್, ಮೈಂಡ್ ಇಟ್, ಲಾರೆನ್ಸ್ ಯಾರು ಅಂತ ನೀನು ಪತ್ತೆ ಮಾಡಲೇಬೇಕು. ಸಾರಿ ಸರ್, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅದೊಂದು ವಿಚಾರ ಗೊತ್ತಾಗ್ತಿಲ್ಲ ಸರ್. ಓಕೆ, ನೀನು ಮಾಡಿದ ಸಹಾಯಕ್ಕೆ ನಿನಗೆ ಒಳ್ಳೆ ಗಿಫ್ಟ್ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಲೈಫ್ನಲ್ಲಿ ಯಾವಾಗಲೂ ರಾಂಗ್ ನಂಬರ್ ಬರ್ತಿತ್ತು, ಕರೆಕ್ಟ್ ನಂಬರ್ ಬಂದಿದ್ದು ಇದೇ ಮೊದಲೇದು, ಇದೇ ಕೊನೆಯದು. ನಿಮ್ಮ ಯೋಗ್ಯತೆಗೆ ಟಂಕಿ ಹಾಕ, ನಾಯಿ ಬಾಲ ಯಾವತ್ತಿದ್ರು ಟಂಕೇನೆ. ನೀನು ಒಂದೇ ಆ ಬೀದಿ ನಾಯಿನೂ ಒಂದೇ. ಕೌಸಲ್ಯ, ನನ್ನ ಮಾತು ಕೇಳು. ನಿನ್ನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಒಬ್ಬ ಪೊಲೀಸ್ ಆಫೀಸರ್ನ ಮದುವೆ ಮಾಡ್ಕೊಂಡಿದ್ ಯಾಕೆ ಗೊತ್ತಾ? ದೇಶದ್ರೋಹಿಗಳನ್ನ, ಕೊಲೆಗಡಕರನ್ನ, ಲಂಚಕೋರರನ್ನ, ಸಮಾಜಘಾತಕರನ್ನ ಹಿಡಿದು ದೇಶಕ್ಕೆ ಒಳ್ಳೆ ಹೆಸರು ತರ್ತೀಯ ಅಂತ. ಆದ್ರೆ ಆದ್ರೆ ನೀನು ಅವ್ರು ಕೊಡೋ ಏಂಜಲ್ ಗಿಫ್ಟ್ಗೆ ಕೈ ಚಾಚ್ತಾ ಇದೀಯಾ? ನಿನ್ನಂತ ದೇಶದ್ರೋಹಿನ ನನ್ ಗಂಡ ಅನ್ನೋಕೆ ನಂಗೆ ಆಚೆ ಆಗ್ತಾ ಇದೆ. ಅವ್ರು ನಿನಗೆ ಗಿಫ್ಟ್ ಕೊಡೋಕ್ ಮುಂಚೆ ನಾನೇ ನಿನಗೆ ಗಿಫ್ಟ್ ಕೊಡ್ತೀನಿ. ಕೌಸಲ್ಯ, ಬೇಡ ಬೇಡ. ವೆಂಕಟೇಶ್, ಪೊಲೀಸ್ ಕರ್ತವ್ಯ ಅಂದ್ರೆ ಏನು ಸರ್? ನಾನು ಹೇಳ್ತೀನಿ ತಿಳ್ಕೊ. ಸಮಾಜ ವಿರೋಧಿ ಶಕ್ತಿಗಳಿಂದ ಜನರ ಪ್ರಾಣ ಹಕ್ಕುಗಳನ್ನು ರಕ್ಷಿಸಲು ಕಾನೂನಿನ ಪ್ರಕಾರ ಶ್ರಮಿಸ್ತೇವೆ. ಆಮ್ ಐ ರೈಟ್? ಮಿಸ್ಟರ್ ಗಂಗಪ್ಪನವ್ರೆ, ಪೊಲೀಸ್ ಗುರಿ ಅಂದ್ರೆ ಏನು ಅಂತ ನಿಮಗಾದ್ರೂ ಗೊತ್ತಾ? ಮುಂದೆ ತಿಂಗಳು ರಿಟೈರ್ ಆಗ್ತಿದ್ದೀರಾ, ಈ ಕಾಕಿ ಹಾಕಿದ ತಪ್ಪಿಗೆ ಅದ್ರ ಮಹಿಮೆ ಏನು ಅಂತ ತಿಳ್ಕೊಳ್ಳಿ. ಅಪರಾಧಿಗಳನ್ನು ಪತ್ತೆ ಹಚ್ಚೋದ್ರಲ್ಲಿ, ಸಾರ್ವಜನಿಕರ ನೆಮ್ಮದಿನ ಕಾಪಾಡೋದ್ರಲ್ಲಿ ಸಮಾಜ ಸಹಕಾರನ ಗಳಿಸ್ಕೋತೀವಿ. ಕಾಕಿ ಬಟ್ಟೆ ಮೈಮೇಲೆ ಹಾಕಿದ ಮೇಲೆ ಸ್ವಲ್ಪನಾದ್ರೂ ಅದ್ರ ಕರ್ತವ್ಯ ಗೊತ್ತಿರಬೇಕು. ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ, ಕಾಕಿ ಹಾಕಿದ ನಾವೇ ಕಳ್ಳರು, ಸುಳ್ಳರು, ಕೊಲೆಗಡುಕರು, ಸಮಾಜ ದ್ರೋಹಿಗಳು ಆದ್ರೆ ದೇಶದ ಪರಿಸ್ಥಿತಿ ಏನು? ಕಮಾನ್ ಟೆಲ್ ಮಿ ಸರ್. ಏನ್ ಹೇಳ್ತಿದ್ದೀರಾ? ಸರಿಯಾಗಿ ಹೇಳ್ತಾ ಇದ್ದೀನಿ. ಸಾರ್ವಜನಿಕರ ಸಹಕಾರದಿಂದ ಸಮಾಜ ದ್ರೋಹಿಗಳನ್ನ ಹಿಡಿಬಹುದು, ಆದ್ರೆ ಈ ಪವಿತ್ರವಾದ ಕಾಕಿ ಹಾಕಿ ಪೊಲೀಸ್ನವರೇ ದೇಶದ್ರೋಹದ ಕೆಲಸ ಮಾಡಿದ್ರೆ ಹ್ಯಾಕ್ ಕಂಡು ಹಿಡಿಯೋದು? ಹೋಗ್ಲಿ. ಉಳ್ಳಾಗಡ್ಡಿ ಯಾರು ಅಂತ ಗೊತ್ತಾ ನಿಮ್ಗೆ? ನಮ್ ಜೊತೆ ಕೆಲಸ ಮಾಡ್ತಿದ್ದ ಸಿನ್ಸಿಯರ್ ಆಫೀಸರ್ ಸರ್. ನಿನ್ನ ಯಾರು ದುಷ್ಕರ್ಮಿಗಳು ಅವ್ರನ್ನ ಅವ್ರನ್ನ ಹೆಂಡತಿನ ಶೂಟ್ ಮಾಡಿ ಸಾಯಿಸಿದಾರೆ ಸರ್. ನೋ, ಯಾವ ದುಷ್ಕರ್ಮಿನೂ ಶೂಟ್ ಮಾಡಿ ಸಾಯಿಸಲಿಲ್ಲ. ಅವನೊಬ್ಬ ದೇಶದ್ರೋಹಿ, ಟೆರರಿಸ್ಟ್. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಯುವ ಆಕ್ಟಿವಿಟೀಸ್ನ ಅವ್ರಿಗೆ ತಿಳಿಸ್ತಾ ಇದ್ದ. ಈ ವಿಷಯ ತಿಳಿದ ಕೌಸಲ್ಯ ದೇವಿ ಒಬ್ಬ ದೇಶದ್ರೋಹಿ ಹೆಂಡತಿ ಆದ್ನಲ್ಲ ಅಂತ ವ್ಯಥೆಪಟ್ಟು, ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಮರ್ಯಾದೆ ಹೋಗುತ್ತೆ ಅಂತ ಆ ಕರ್ತವ್ಯ ದ್ರೋಹಿನ ಶೂಟ್ ಮಾಡಿ ಸಾಯಿಸಿದ್ರು. ಕೊನೆಗೆ ಅವರು ಶೂಟ್ ಮಾಡ್ಕೊಂಡು ಸತ್ರು. ಇಂಥ ತಾಯಂದ್ರು ಇರೋದ್ರಿಂದಾರೆ ನಮ್ಮ ದೇಶ ಇನ್ನೂ ಸುರಕ್ಷಿತವಾಗಿರೋದು. ನೋಡಿ, ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ಹಣದಾಸೆ ಬಲಿಯಾಗಿ ದೇಶ ದ್ರೋಹದ ಕೆಲಸ ಮಾಡಬೇಡಿ. ಅನ್ನ ಕೊಡೋ ಕರ್ತವ್ಯಕ್ಕೆ ಮೋಸ ಮಾಡಬೇಡಿ, ಮೋಸ ಮಾಡಬೇಡಿ. ಇದರಲ್ಲಿ ಕರೆನ್ಸಿ ಇದೆ. ಪಳನಿ ರಣತುಂಗೆ, ಪೀಟರ್ ಡಿಸಿಲ್ವಾ, ತಂಗೆವೇಲ ಮುರಳೀಧರನ್, ತಾಮರ ಸತ್ನಾಯಕ್ಕೆ, ಈ ನಾಲ್ಕು ಜನ ಬಂದು ಇದನ್ನ ಮೀಟ್ ಮಾಡ್ತಾರೆ. ಈ ಕರೆನ್ಸಿ ಕೊಟ್ರೆ ವೆಪನ್ಸ್ ಕೊಡ್ತಾರೆ, ಅದನ್ನ ತಗೊಂಡು ಕೊಟ್ಟಾಯ್ ಹೋಗು. ಮುಂದೆ ಏನ್ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಎಸ್ ಕ್ಯಾಪ್ಟನ್. ಹಲೋ ಸರ್, ಜಾಫ್ನಾ ಇಂದ ಕನ್ಯಾಕುಮಾರಿ ಹತ್ರ ಇರೋ ಫಾರೆಸ್ಟ್ಗೆ 12 ಕೋಟಿ ರೂಪಾಯಿ ವೆಪನ್ಸ್ ಬರ್ತಾ ಇದೆ.
ಅದನ್ನ ರಿಸೀವ್ ಮಾಡೋದಕ್ಕೆ ಗ್ರೂಪ್ ಲೀಡರ್ ಹೊರತು ಹೋಗ್ತಾ ಇದ್ದಾನೆ. ಮೆಸೇಜ್ ಓವರ್. ಓಕೆ. AK-47 ಅಮೆರಿಕದಿಂದ ಬಂದಿದೆ. ಇನ್ನು ರೈಫಲ್ಸು ಪಾಕಿಸ್ತಾನ ಸೀಲ್ ಇದೆ. 350 ರಿವಾಲ್ವರು ಶ್ರೀಲಂಕಾದಿಂದ ಬಂದಿದೆ. 1,000 ನಾಡಬಾಂಬ್ ಇದೆ. ಇದಕ್ಕೆ ಯಾವ ಸೀಲೂ ಇಲ್ಲ. ಹಾಗಾದ್ರೆ ಮಾಲ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಯ್ತು, ಆದ್ರೆ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ಲ? ಇಲ್ಲ ಸರ್. ಬ್ಲಡಿ ಫೂಲ್, ಆ ವೆಪನ್ಸ್ ಎಲ್ಲಿ ತಗೊಂಡು ಹೋಗ್ತಾ ಇದ್ದೆ? ಅದನ್ನು ತಗೊಂಡ್ಬರೋದಕ್ಕೆ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? Come on, tell me the truth. Hello. Heltiyo illa ille saayis bidla. Boglo, nim government de. Nam government bagene maatartiya. Ramaya, sir. Ee pragne bandu ಸಾಯ್ತಾ ಇದ್ದೀನಿ ಅಂದ್ರು ಒಂದ್ ತೊಟ್ಟು ನೀರು ಕೊಡ್ಬೇಡ. ಓಕೆ ಓಕೆ ಸರ್. ವಂಡರ್ಫುಲ್, ರಿಯಲಿ ವಂಡರ್ಫುಲ್. ಪೊಲೀಸ್ನವ್ರು ಫೈರ್ ಮಾಡಿದ್ರು, ನಮ್ಮ 12 ಜನ ಕಮಾಂಡ್ಗಳು ಸತ್ತು ಹೋದ್ರು, ಸತ್ತವ್ರ ಮೇಲಕ್ಕೆ ಹೋದ್ರು, ಬದುಕು ನೀವು ಇಲ್ಲಿಗೆ ಬಂದ್ರೆ ಕ್ಲಾಪ್. ಸಾವಾಗಿದ್ರವರು ನಮಗೆ ಭಾರ, ಭಾರವಾಗಿರೋರನ್ನ ನಾವು ಬಿಡೋದಿಲ್ಲ. ಕ್ಯಾಪ್ಟನ್, ಸರಿ ಹಾಗಾದ್ರೆ ಲಾರೆನ್ಸ್ ನಿಮ್ಮಿಬ್ರು ಒಬ್ಬ ಯಾರು ಹೇಳಿ? ಕಮಾ, ನಾವಲ್ಲ ಕ್ಯಾಪ್ಟನ್. ನೀವೇ ಹೇಳ್ತೀರಾ, ನಾನೇ ಹೇಳ? ಲಾರೆನ್ಸ್ ಪೊಲೀಸ್ ನಾಯಿ ಕೌನ್ ಸಾಬ್ Hey, come here.
ಹೇಳ್ತಾಯಿದ್ದೇನೆ, ನನ್ನ ಲೈಫಲ್ಲಿ ಸೋಲನ್ನು ಕಂಡಿರಲಿಲ್ಲ. ಯಾವ ರಾಜ್ಯದ ಪೊಲೀಸು ನನಗೇನು ಮಾಡೋಕ್ಕಾಗಲಿಲ್ಲ. ಆದರೆ ಈ ಲಾರೆನ್ಸ್ ಕೂಡ ಮೆಸೇಜಿಂದ ಕರ್ನಾಟಕ ಪೊಲೀಸ್ನ ಅರೆಸ್ಟ್ ಮಾಡಿ ಚಿತ್ರಹಿಂಸೆ ಕೊಟ್ಟು ವ್ಯವಸ್ಥೆ ಮಾಡಕ್ಕಿದ್ದಾರೆ. ಐ ವಾಂಟ್ ಲಾರೆನ್ಸ್. ಲಾರೆನ್ಸ್ ಯಾರು ಅಂತ ನೀನು ಕಂಡಿಡಬೇಕು, ನೀನೇ ಕಂಡಿಡಬೇಕು. ನನಗಿಂತ ಬುದ್ಧಿವಂತರು ಯಾರು ಇರಬಾರ್ದು. ನೋಬಡಿ ನೋಬಡಿ. ಐ ವಾಂಟ್ ಲಾರೆನ್ಸ್. ಐ ವಾಂಟ್ ಲಾರೆನ್ಸ್. ಹಲೋ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ವಿಷಯ? ನಮ್ಮ ಕಮಾಂಡರ್ ಇಂದ ಮೆಸೇಜ್ ಬಂದಿದೆ. ನಿನ್ನೆ ರಾತ್ರಿ ಪೊಲೀಸ್ ಫೈರ್ ನಲ್ಲಿ ನಮ್ಮವ್ರು 12 ಜನ ಸತ್ತಿದ್ದಾರೆ. ನೀನೀಗಲೇ ನಮ್ಮ ಕಮಾಂಡರ್ ನ ಮೀಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅವರಿಂದ ನನಗೆ ಸಿಗ್ನಲ್ ಬರುತ್ತೆ. ಒಂದು ಸಿಗ್ನಲ್ ಗೆ ನಿನ್ನ ಹೆಂಡತಿ ಮಗು ಉಡಿಸ್, ಇನ್ನೊಂದು ಸಿಗ್ನಲ್ ಗೆ ನಿನ್ನ ಫ್ರೆಂಡ್ ಪ್ರಶಾಂತ್ ಫ್ಯಾಮಿಲಿ ಉಡಿಸ್. ರೋಷ ತೋರಿಸ್ಬೇಡ. ನಿನ್ ಹೆಂಡತಿ ಮಗು ಬದುಕ್ಬೇಕಂದ್ರೆ ನಾವ್ ಹೇಳ್ದ ಕೇಳ್ಬೇಕು. ನೋಡು, ಇಲ್ಲಿಂದ 20 ಕಿಲೋಮೀಟರ್ ಆಚೆ ಕ್ರಿಶ್ಚಿಯನ್ ಸಿಮಿಟ್ರಿ ಇದೆ. ನೀನ್ ಅಲ್ಲಿಗೆ ಹೋದ್ರೆ ನಮ್ಮವ್ರು ನಿನ್ನ ನನ್ನ ಕಮಾಂಡರ್ ಹತ್ರ ಕರ್ಕೊಂಡು ಹೋಗ್ತಾರೆ. ವೆಲ್ಕಮ್ ಮಿಸ್ಟರ್ ಹೇಮಂತ್. ಇನ್ನು ನಡೆದ ಪೊಲೀಸ್ ಫೈರಿಂಗ್ ಅಲ್ಲಿ ನಮ್ಮವ್ರು 100 ಜನ ಸತ್ತಾಗಿದ್ದಾರೆ. ನನಗೆ ಗೊತ್ತಿಲ್ಲ. ನಿಮಗೆ ಮೆಸೇಜ್ ಕೊಡ್ತಾರೆ ಲಾರೆನ್ಸ್, ನಮ್ಮಲ್ಲೇ ಇದ್ದಾನೆ. ಅವನ್ಯಾರು ಗೊತ್ತಿಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಲಾರೆನ್ಸ್ ವಿಷಯ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ನಿನಗೆ, ಪ್ರಶಾಂತ್ಗೆ. ಪೊಲೀಸ್ನವರು ಬುದ್ಧಿವಂತರು, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನಿಮ್ಗೆ 2 ಕಣ್ಣಿದ್ರೆ ನನಗೆ ಮೈಯೆಲ್ಲ ಕಣ್ಣು. ಲಾರೆನ್ಸ್ ಯಾರು? ನನಗೆ ಟೈಮ್ ತುಂಬ ಇಂಪಾರ್ಟೆಂಟ್, ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಹೇಳು, ಲಾರೆನ್ಸ್ ಯಾರು? ನಿನ್ಗೆ ಈಗೆಲ್ಲ ಟಾರ್ಚರ್ ಮಾಡಿದ್ರೆ ನೀನ್ ಬಾಯ್ ಬಿಡಲ್ಲ, ಯಾಕೆಂದ್ರೆ ನೀನ್ ಪೊಲೀಸ್ ಅಲ್ವಾ? ನಾನ್ ನಿನ್ಗೆ 50 ಸೆಂಟಿಮೀಟರ್ ಟಚ್ ಕೊಟ್ಟಿದ್ದೀನಿ. ನಮ್ಮವರಿಬ್ರು ನಿಮ್ಮಲ್ಲಿದ್ದಾರೆ. ನಾನು ಅವ್ರಿಗೆ ಸಿಗ್ನಲ್ ಕೊಟ್ರೆ ಮೊದಲು ನಿನ್ ಫ್ಯಾಮಿಲಿ ಫಿನಿಶ್, ಆಮೇಲೆ ನಿನ್ ಫ್ರೆಂಡ್ಸ್ ಫ್ಯಾಮಿಲಿ ಉಡೀಸ್. ಕಮಾನ್ ಟೆಲ್ ಮಿ, ಕಮಾನ್. Tell me. Lawrence yaru anta nanu hogutilla. Adre avanu kalasiddu Prashant. ಬೇಬಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಓಕೆ. ನೋಡು, ಅವಳು ಏನು ಮಾಡ್ಬೇಡ, ಬಿಟ್ಬಿಡು ಪ್ಲೀಸ್. ಅವಳು ಮದ್ವೆ ಫಿಕ್ಸ್ ಆಗಿದೆ. ನಿಂಗೆ ಅಷ್ಟೊಂದು ಆಸರೆ ಇದ್ರೆ ನಾನಿದ್ದೀನಿ, ಕಮ್ ಆನ್. ಹೋಗಲೇ. ಪ್ಲೀಸ್
ಲೋಕೇಶ್ ಇದೆಲ್ಲ ಬೇಡ, ನಾವು ಬಂದಿರೋದು ಬೇರೆ ಕೆಲಸಕ್ಕೆ. ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ ನಿಷುಸೀದ ಗಣಪತೇ ಗಣೇಶುತ್ವಾಮಾಹುರ್ವಿಪ್ರಥಮಂ ಕವೀನಾಂ. ಪೊಲೀಸ್ ಆಫೀಸರ್ನ ಕಿಡ್ನಾಪ್ ಮಾಡೋದು ಅಂದ್ರೆ ಏನು? ಇದಕ್ಕೆ ಏನು ಜವಾಬ್ ಕೊಡೋದು? ಸರ್, ನಮ್ಮ ಯಜಮಾನ್ರನ್ನ ಟೆಂಪಲ್ ಹತ್ರ ಟೆರರಿಸ್ಟ್ ಕಿಡ್ನಾಪ್ ಮಾಡಿದ್ರು ಸರ್. ನೋಡಿ, ನೆನ್ನೆ ಹೋಗಿದ್ದ ನಮ್ಮ ಯಜಮಾನ್ರು ಇನ್ನೂ ಮನೆಗೆ ಬಂದಿಲ್ಲ, ನಂಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ನನಗೆಲ್ಲ ಗೊತ್ತಿದೆ, ಅವ್ರಿಗೇನು ಆಗೋಲ್ಲ. ಅವ್ರು ಎಂಥ ಸುಪೀರಿಯರ್ ಆಫೀಸರ್ಸು ಅಂತ ನಿಮಗೂ ಗೊತ್ತಿದೆ. ಆ ಟೆರರಿಸ್ಟ್ ಏನೇ ಡಿಮ್ಯಾಂಡ್ ಮಾಡಲಿ, ಎಷ್ಟೇ ಕೋಟಿ ಖರ್ಚಾದರೂ ಪರವಾಗಿಲ್ಲ, ಹೇಮಂತ್ ಪ್ರಶಾಂತ್ನ ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು. ಅವ್ರನ್ನ ಬಿಡಿಸೋದಕ್ಕೆ ಎಲ್ಲ ಏರ್ಪಾಟುಗಳು ಮಾಡಿದ್ದೀವಿ. ನೀವು ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ ಆಫೀಸರ್ಸ್. ಎಸ್ ಸರ್. ಇವ್ರನ್ನ ಸುರಕ್ಷಿತವಾಗಿ ಮನೆಗೆ ಬಿಡಿ, ಹಾಗೆ ಇವ್ರ ಮನೆಗೆ ಸೆಕ್ಯೂರಿಟಿ ಕೊಡಿ. ಓಕೆ ಸರ್. ಹೇಮಂತ್, ಹೇಮಂತ್ ಬಾಸ್ಟರ್ಡ್, ಯಾಕೋ ಈ ರೀತಿ ಅವ್ನಿಗೆ ಹಿಂಸೆ ಮಾಡ್ತಿದ್ಯಾ? ನನ್ನಿದ್ವರೆಗೆ ಯಾರೂ ಟಚ್ ಮಾಡಿರಲಿಲ್ಲ. ನಾನು ಕರ್ನಾಟಕಕ್ಕೆ ಬಂದೆ, ನಿಮ್ಮ ಕೆಲ್ಸಕ್ಕೆ ಹಾಕೊಂಡೆ, ನನಗೆ ಚಿತ್ರ ಹಿಂಸೆ ಕೊಟ್ಟು ಇತ್ತಿದ್ದಕ್ಕೆ ಬಂದ್ರಿ, ನಮ್ಮ ಕಡೆ ಕೊಂದು ಹಾಕಿದ್ರಿ. ಇದಕ್ಕೆಲ್ಲ ಕಾರಣ ಆ ಲಾರೆನ್ಸ್, ಅವನು ನನಗೆ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳು ಹೇಳು ಕಮಾನ್ ಹೇಳು. ಈಗ ಹೇಳು ಲಾರೆನ್ಸ್ ಯಾರು ಅಂತ ಹೇಳು ಕಮಾನ್. ಇಷ್ಟು ದಿವಸ ಆದರೂ ಒಬ್ಬ ಲಾರೆನ್ಸ್ನ ನಿನ್ನ ಕೈಯಲ್ಲಿ ಕಂಡುಹಿಡಿಯಕ್ಕಾಗಲಿಲ್ಲ. ನೀನು ಈ ದೇಶಕ್ಕೆ ಪ್ರೆಸಿಡೆಂಟ್ ಆಗ್ತೀಯ. ಈ ದೇಶನ ಹಾಳ್ತೀನಿ ಅಂತ ನಿನಗೆ ನೀನೇ ಆತ್ಮವಂಚನೆ ಮಾಡ್ಕೋತಾ ಇದ್ದೀಯಾ. ನಿನ್ನ ಸ್ವಾರ್ಥಕ್ಕೋಸ್ಕರ ಎಷ್ಟೋ ಜನರ ಬುದ್ಧಿನ ಕೆಡಿಸಿ ಅವ್ರ ಭವಿಷ್ಯನ ಹಾಳು ಮಾಡ್ತಾ ಇದ್ದೀಯಾ. ನಿನ್ನ ಹುಚ್ಚು ದುರಾಸೆಯಿಂದ ಎಷ್ಟೋ ಜನ ರಾಜಕೀಯ ನಾಯಕರನ್ನ ಕೊಲೆ ಮಾಡಿದೀಯ. ನಿನ್ನ ಸ್ವಾರ್ಥಕ್ಕಾಗಿ ತಂದೆ ತಾಯಿಗಳಿಂದ ಮಕ್ಕಳನ್ನು ಬೇರೆ ಮಾಡಿದೀಯ. ಪೆನ್ ಹಿಡಿಯೋ ಕೈಗಳನ್ನ ಕಣ್ಣು ಹಿಡಿಯೋ ಹಂಗ ಮಾಡಿದೀಯ. ಸಾವಿರಾರು ವರ್ಷದ ಇತಿಹಾಸ ಇದೆಯೋ ಈ ದೇಶಕ್ಕೆ. ನಿನ್ನಂತ ಕ್ರಿಮಿನಲ್ಸ್ ಎಷ್ಟೋ ಜನ ಬಂದು ನಾಶ ಆಗೋದ್ರೆ ಹೊರತು ಏನು ಕಿತ್ಕೊಳಕಾಗಲಿಲ್ಲ. ಏ ಫೂಲ್, ನಿನ್ನ ಬಿಟ್ಟಿದ್ ಯಾಕೆ ಅನ್ಕೊಂಡಿದ್ಯಾ? ನೀನು ಯಾವ ಗುಹೆಗೆ ಬಂದು ಸೇರ್ಕೋತೀಯ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ. ಸದಾ ದ್ವೇಷ ಅಸೂಯೆ ರಕ್ತಪಾತಗಳಲ್ಲೇ ಕೈ ತೊಳಿತಿದ್ದ
ನಿನ್ನ ಬಲಗೈ ಭಂಟ ಬರ ಸತ್ತಿಲ್ಲ ಕಡು, ನಮ್ ಕಷ್ಟಡಿಲ್ಲ ಇದ್ದಾನೆ, ನಿನ್ ಚರಿತ್ರೆ ಏನು ಅಂತ ಎಲ್ಲ ಹೇಳಿದ್ದಾನೆ. ಗನ್ ಹಿಡಿದು ದೇಶ ಆಳ್ಬೇಕನ್ನೋ ಪ್ರಮೆ ಇಟ್ಕೊಂಡಿದ್ಯಾ? ಲೇ, ಯಾವ ಆಯುಧಾನೂ ಇಲ್ದೆ ಅಹಿಂಸೆಯಿಂದಾನೆ ಬ್ರಿಟಿಷ್ ನ ಓಡಿಸಿದಂತ ಮಹಾತ್ಮ ರೂಪಿದ ದೇಶ ಕಣೋ ಇದು. ನೀನ್ ಕಟ್ಕೊಂಡ್ರು ಈ ಸುಳ್ಳಿನ ಸಾಮ್ರಾಜ್ಯ ನಿನ್ನ ಕಣ್ಣು ಮುಂದೆನೆ ಹೇಗ್ ಸಿಡಿದೋಗುತ್ತೋ ನೋಡ್ತಾ ಇರು. ಈ ದೇಶಕ್ಕೆ ನೀನು ಪ್ರೆಸಿಡೆಂಟ್ ಆಗ್ತೀಯಾ? ಹೇ ಹುಚ್ಚ, ಕರ್ನಾಟಕ ಪೊಲೀಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ? ನಿನ್ನಂತ ಎಷ್ಟೋ ಜನ ಬಚ್ಚಾಗಳು ಸ್ಕ್ರಾಪ್ ಆಗಿ ಕೊಚ್ಚೆಯಲ್ಲಿ ಕೊಚ್ಚಿಕೊಂಡೋರು. ಗೊತ್ತು ಕರ್ನಾಟಕ ಪೊಲೀಸ್ ತುಂಬಾ ಬುದ್ಧಿವಂತರು ಅಂತ, ಆದ್ರೆ ನನಗಿಂತ ಬುದ್ಧಿವಂತರು ಈ ಪ್ರಪಂಚದಲ್ಲೇ ಇರಬಾರ್ದು. ಲಾರೆನ್ಸ್ ಹೇಳ್ಬೇಡ, ಕರ್ನಾಟಕ ಪೊಲೀಸ್ ನಾನೇ, ಏನು ಮಾಡ್ತೀಯ? Thank you.
sir. This is my last salute to Karnataka Police. ಪರ ರಾಜ್ಯಗಳಂತೆ ಕರ್ನಾಟಕ ರಾಜ್ಯ ಎಂದು ತಿಳಿದು ನುಸುಳಿದ ನರಹಂತಕ ಉಗ್ರಗಾಮಿಗಳ ದುಷ್ಟಕೂಟದ ಹುಚ್ಚುತನದ ಅಟ್ಟಹಾಸವನ್ನು ಮಟ್ಟಹಾಕಿ ಅವರ ಕೊಬ್ಬಿದ ಗುಂಡಿಗೆಯನ್ನು ಸಿಡಿಲ ಮರಿಗಳಂತೆ ಸಿಡಿಸಿದ ಕೆಚ್ಚದೆಯ ಕನ್ನಡ ಮಣ್ಣಿನ ಮಾತೃಭೂಮಿಯ ಋಣ ತೀರಿಸಿದ ಕರ್ನಾಟಕ ಪೊಲೀಸ್ ಧೈರ್ಯ ಸಾಹಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕೃತಜ್ಞತೆಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.